ಭಾರತ್ ಮಾತಾ ಕಿ, ತಾಯಿ ಭುವನೇಶ್ವರಿಗೆ, ಕರ್ನಾಟಕ ರಾಜ್ಯಕ್ಕೆ, if you maintain silence, I am going to start the program. ಜೇಸಿ ನೀವು ಕೂತ್ಕೊಂಡ್ಬಿಡಿ, ಕೂತ್ಕೊಂಡು ಹೇಳ್ತೀನಿ. ಜೇಸಿ ನಾಡಗೀತೆ ಯಾರು ಆಡ್ತೀರಿ? ನೀ ಆಡ್ತೀಯಾ? ಬೇಡ 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 ಇದೆಯಾ? ಇದೆಯಾ ನಾಡಗೀತೆ? ಇದೆಯಾ? ಆಗ್ಸಿ ಮತ್ತೆ ನೋಡಪ್ಪ, ಎಂಎಲ್ಎಗಳು ಸೇರಿಲ್ಲ ಅಂದ್ರೆ ಕೆಳಗಡೆ ಕೂತ್ಕೊಳ್ಳಿ. ಬೇರೆ ಅಂದ್ರೆ ಆಯ್ತು, ಶುರು ಮಾಡಿ. ನಡುಗಿದ್ದೆ ಹಾಕಾಯ್ತು, ಹಾಕೋಯ್ತು. ಹಾಕ್ದಾಗ ನಿಂತ್ಕೊಳ್ಳಿ. ನಾಡಿದ್ದು ಬರುವ ಮಾಡಿ
ಎಲ್ಲ ಸ್ಟೇಜ್ ಎಲ್ಲ ಖಾಲಿ ಮಾಡಿ ಪ್ಲೀಸ್. ನೋಡಿ ಮಧ್ಯದಲ್ಲಿ MLA ಯಾರ್ಯಾರು ಚೇರ್ ಇಲ್ಲ ಅಂದ್ರೆ ಕಾರ್ಯಕರ್ತರು ಎದ್ದು ಜಾಗ ಬಿಡಬೇಕು ಪ್ಲೀಸ್. ಕೋಲಾರ್ ಕೋಲಾರು ನೀನು ವರ್ಕಿಂಗ್ ಪ್ರೆಸಿಡೆಂಟು, ಜಾಗ ಬಿಡಪ್ಪ ಬಚ್ಚೆ. MLAಗಳು ಜಾಗ ಬಿಡು ಹೇಳಿ ನೀನು. MLAಗಳು ಮಂತ್ರಿಗಳು MPಗಳು ಜಾಗ ಇಲ್ಲದೆ ಇದ್ದಾರೆ. ಬೋಲೋ ಭಾರತ್ ಮಾತಾ ಕೀ. ಕರ್ನಾಟಕ ಸರ್ಕಾರಕ್ಕೆ, ತಾಯಿ ಭುವನೇಶ್ವರಿಗೆ. ಬಂಧುಗಳೇ ಪ್ಲೀಸ್, ಐ ವಾಂಟ್ ಸೈಲೆಂಟ್. ಐ ರಿಕ್ವೆಸ್ಟ್ ಆಲ್ ಮೀಡಿಯಾ ಫ್ರೆಂಡ್ಸ್ ವಿತ್ ಎ ಫೋಲ್ಡೆಡ್ ಹ್ಯಾಂಡ್ಸ್, ಪ್ಲೀಸ್ ಬೇರ್ ವಿತ್ ಅಸ್. ವಿ ಹ್ಯಾವ್ ಕಮ್ ಆಲ್ ದಿ ವೇ ಫ್ರಮ್ ಕರ್ನಾಟಕ. ಯು ಹ್ಯಾವ್ ಟು ಮೇಂಟೈನ್ ಪೀಸ್. ದಿಸ್ ಇಸ್ ಅ ಪೀಸ್ ಪ್ರೊಟೆಸ್ಟ್ ಪ್ಲೀಸ್. ಏಯ್ ಅಲ್ಲಿ ನಿಂತ್ಕೊಡು. ಏಯ್ ಅಲ್ಲೇರಮ್ಮ, ಯಾಕೆ ನುಗ್ತಾ ಇದ್ದೀನಿ ನೀನು? ಬಂಧುಗಳೇ ಏ ಬಾವುಟ ಎಲ್ಲ ಹಿಂದಕ್ಕೆ ತೊಗೊಂಡೋಗ್ರಮ್ಮ, ಸ್ವಲ್ಪ ಹಿಂದಕ್ಕೆ ತೊಗೊಂಡೋಗಿ. ಮಂಜೇಗೌಡ ಎಲ್ಲ ಹಿಂದಕ್ಕೆ ತೊಗೊಂಡೋಗಿ. ನಡೆಯಮ್ಮ ತಾಯಿ, MLAಗಳು ಬಿಟ್ಟು ಬನ್ನಿ ಅಜಯ್ ಸಿಂಗ್ ಮುಂದಕ್ಕೆ ಬನ್ನಿ. ಪ್ಲೀಸ್ ಐ ರಿಕ್ವೆಸ್ಟ್ ಆಲ್ ದಿ ಮೀಡಿಯಾ ಫ್ರೆಂಡ್ಸ್ ಟು ಪ್ಲೀಸ್ ಮೈಂಟೈನ್ ಪ್ಲೀಸ್. ಇಫ್ ಯು ವಾಂಟ್ ಟು ನೋ ದಟ್ ವಾಟ್ ವಿ ಆರ್ ಟ್ರೈಂಗ್ ಟು ಸ್ಪೀಕ್, ಯು ಶುಡ್ ಮೈಂಟೈನ್ ಪ್ಲೀಸ್. ಪೊಲೀಸ್ ಹ್ಯಾಸ್ ಗಿವನ್ ಅಸ್ ಒನ್ಲಿ ಪ್ಲೇಸ್ ಫಾರ್ 300 ಪೀಪಲ್. 200 ಆಫ್ ಅಸ್ ಹವ್ ಕಮ್, ಯು ಪ್ಲೀಸ್ ಅಡ್ಜಸ್ಟ್ ಅಸ್. ಬಂಧುಗಳೇ, ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೇ, ಕರ್ನಾಟಕ ಸರ್ಕಾರದ ಎಲ್ಲ ಗೌರವಾನ್ವಿತ ಸಚಿವರುಗಳೇ, ಕರ್ನಾಟಕದ ಎಲ್ಲ ನಮ್ಮ ರಾಜ್ಯದಿಂದ ಬಂದಂತ ಎಲ್ಲ MPಗಳೇ, ಎಲ್ಲ ನನ್ನ ಶಾಸಕ ಮಿತ್ರರೇ, ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕೆಲವು ಮಾಜಿ ಶಾಸಕರು, ಮಾಜಿ ಮಂತ್ರಿ, ಮಾಜಿ ಲೋಕಸಭಾ ಸದಸ್ಯರು ಕೂಡ ಬಹಳ ಆಸಕ್ತಿಯಿಂದ ತಾವೆಲ್ಲ ಬಂದಿದ್ದೀರಿ. ಇದೊಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಐತಿಹಾಸಿಕವಾದಂತ ದಿನ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಮನುಷ್ಯ ಹುಟ್ಟದ ಮೇಲೆ ಯಾವ್ದಾದ್ರು ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕು ಅಂತೇಳಿ. ಈ ಹೋರಾಟ, ಈ ಧ್ವನಿ ಒಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮುಂದಿನ ಪೀಳಿಗೆಗೆ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ತಾ ಇದೆ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಈ ಕರ್ನಾಟಕ ರಾಜ್ಯದ ಜನತೆ, ನಾನು ನೀವು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಕೂತಿಲ್ಲ, ಇಡೀ ರಾಜ್ಯದ ಜನತೆ ಏನು ನಮಗೆ ಆಶೀರ್ವಾದ ಮಾಡಿ 136 ಸೀಟನ್ನ ಕೊಟ್ಟಿದ್ದಾರೆ. ಇಬ್ರು ಲೋಕಸಭೆ, ಇಬ್ಬರು ಪಕ್ಷೇತರವಾಗಿ ನಮಗೆ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಸೇರಿ ರೈತ ಸಂಘದ ನಮ್ಮ ಅಸೋಸಿಯೇಟ್ ಮೆಂಬರ್ ಸೇರಿ, ಪುರುಸಾಂಗೋಡು ಸೇರಿ, ಲತಾ ಸೇರಿ 138 ಶಾಸಕರು ಕೂಡ ಇವತ್ತು ಇಲ್ಲಿ ಕೂತಿ ಆ ರಾಜ್ಯದ ಜನತೆ ಪರವಾಗಿ ಧ್ವನಿಯನ್ನು ಇವತ್ತು ಎತ್ತಕ್ಕೆ ನಾವಿಲ್ಲಿ ಕೂತಿದ್ದೇವೆ. ನಮ್ಮ ರಕ್ತ, ನಮ್ಮ ಬೇರು, ನಮ್ಮ ತೆರಿಗೆ, ನಮ್ಮ ಹಕ್ಕು, ಜಸ್ಟಿಸ್ ಫಾರ್ ಕರ್ನಾಟಕ. ನಮ್ಮ ತೆರಿಗೆ, ನಮ್ಮ ಪಾಲನ್ನ ಕೇಳಲಿಕ್ಕೆ ಇವತ್ತು ನಾವು ಇಲ್ಲಿ ನಿಂತಿದ್ದೇವೆ. ಇವತ್ತು ನಾನು ಹೆಚ್ಚಿಗೆ ಏನು ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಎಲ್ಲ ಅನೇಕ ನಾಯಕರುಗಳೆಲ್ಲ ಅವರವರ ವ್ಯಾಖ್ಯಾನವನ್ನ ಮಾಡೋರಿದ್ದಾರೆ. ನಾನು ಇವತ್ತು ಎಲ್ಲ ಕರ್ನಾಟಕ ರಾಜ್ಯದ ಪರವಾಗಿ
ಸುಮಾರು ಸಾವಿರಾರು ಜನ ಕನ್ನಡಿಗರು, ಲಕ್ಷಾರು ಜನ ಕನ್ನಡಿಗರು ಇವತ್ತು ಅವರ ಧ್ವನಿಯನ್ನ ನಮ್ಮ ಪರವಾಗಿ ಎತ್ತಿ ಏನು ನಮ್ಮ ಹೋರಾಟ ಇದೆ ಆ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಪ್ರತಿನಿಧಿಯಾಗಿ ಬಂದಂತ ನೀವು ಶಾಸಕರೇನಿದ್ದೀರಿ, ಮಂತ್ರಿಗಳೇನಿದ್ದೀರಿ, ಎಂಪಿಗಳೇನಿದ್ದೀರಿ, ಕರ್ನಾಟಕ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನ ಕರ್ನಾಟಕ ಜನತೆ ಪರವಾಗಿ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ, ನಾವೇನಿಲ್ಲಿ ಸೇರಿದ್ದೇವೆ, ನಮ್ಮ ಜನರ ಋಣವನ್ನ ತೀರಿಸಲಿಕ್ಕೆ, ಬಡವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ, ಏನು ಬರಗಾಲದಲ್ಲಿ ಏನು ನಮ್ಮ ಜನ ಏನು ತತ್ತರಿಸ್ತಾ ಇದ್ದಾರೆ ಅವ್ರಿಗೆ ಹಸುವನ್ನ ತುಂಬಲಿಕ್ಕೆ, ಹೊಟ್ಟೆಯನ್ನು ತುಂಬಲಿಕ್ಕೆ ನಾವು ಭಾವನೆ ಮೇಲೆ ನಾವು ರಾಜಕಾರಣವನ್ನು ಮಾಡ್ತಾ ಇಲ್ಲ, ಬದುಕಿಗೋಸ್ಕರ ನಾವು ರಾಜಕಾರಣವನ್ನು ನಾವು ಮಾಡ್ತಾ ಇದ್ದೇವೆ, ಸಿದ್ಧಾಂತದ ಮೇಲೆ ನಾವು ರಾಜಕಾರಣವನ್ನು ಮಾಡ್ತಾ ಇದ್ದೇವೆ. ಇವತ್ತು ತಮ್ಗೆ ಹೇಳದಿಷ್ಟೇ, ಮಿಕ್ಕಿದ ಭಾಷಣ ಬೇರೆ ಸಂದರ್ಭದಲ್ಲಿ ಬಿಡ ಬಿಡ ನೆನಪಾದ ಲಿಮಿಟ್ ಮಿಕ್ಕಿದ ಭಾಷಣ ನಾನು ಬೇರೆ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡ್ತೇವೆ. ಈಗ ನಾನು ಸ್ವಾಗತವನ್ನು ಮಾಡಿ ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೆಲವರಿಗೆಲ್ಲ ಯಾರು ಮಂತ್ರಿಗಳು ಶಾಸಕರುಗಳು ತಮ್ಮ ವಿಚಾರವನ್ನ ಜನರ ಮುಂದೆ ಇಡಬೇಕು ಅಂತಿದ್ದಾರೆ, ಅದೆಲ್ಲ ಅವರ ಇಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟು ಕೊನೆಗೆ ಮುಖ್ಯಮಂತ್ರಿಗಳು ತಮ್ಮನ್ನ ಉದ್ದೇಶಿಸಿ ಈ ವಿಚಾರವನ್ನ ಬಹಳ ಚೆನ್ನಾಗಿ ತಮಗೆ ತಿಳಿಸ್ತಾರೆ. ಈ ಮಧ್ಯದಲ್ಲಿ ಬಹಳ ಟೀಕೆ ಟಿಪ್ಪಣಿಗಳು ಆಗ್ತಾ ಇದೆ, ಪ್ರಜಾಪ್ರಭುತ್ವದಲ್ಲಿ ಟೀಕೆ ಟಿಪ್ಪಣಿಯನ್ನು ನಾವು ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೇವೆ. ಒಂದು ಆ ಟೀಕೆ ಟಿಪ್ಪಣಿ ಮಾಡಂತ ನನ್ನ ಸ್ನೇಹಿತರು ಉತ್ತರ ಕೊಡಬೇಕಾದ್ರು ಹೇಳಬೇಕಾದ ಇಷ್ಟೇ, 26 ಜನ ಗೆದ್ದಿದ್ದೀರಿ, ಒಂದು ದಿನ ನೀವು ಹೋರಾಟ ಮಾಡಲಿಲ್ಲ, ಒಂದಿನ ಪ್ರೈಮ್ ಮಿನಿಸ್ಟರ್ ಹೋಗಿ ರಾಜ್ಯದ ನ್ಯಾಯಕ್ಕೋಸ್ಕರ ಕೇಳಲಿಲ್ಲ, ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ರೆ ಡಬಲ್ ಇಂಜಿನ್ ಫೇಲ್ ಆಗೋಯ್ತು, ಒಂದಿನ ಕೂಡ ಏನು ಕೊಡಬೇಕು ಅಂತ ಏನು ಪಾಲಿಸಬೇಕು ಕೇಳಲಿಲ್ಲ. ಮುಖ್ಯಮಂತ್ರಿಗಳು ಹಿಂದೆ ನಿಮ್ನ ಕರ್ಕೊಂಡೋದ ಕೂಡ ನೀವು ಬಾಯಿನ ತುಟ್ಟಿ ಪಿಟ್ಟಿಕಂತ ಬಾಯಿ ಕೂಡ ಬಿಚ್ಚಲಿಲ್ಲ. ಇಂತಹ ಸಂದರ್ಭದಲ್ಲಿ ನೀವು ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಕೂತ್ಕೊಂಡು ಹೋರಾಟ ಮಾಡಲಿಕ್ಕೆ ನಿಮ್ಗೆ ಯಾವ ತರದ ಹಕ್ಕೂ ಇಲ್ಲ. ಇವತ್ತು ನಾನು ಕೇಳೋದಿಷ್ಟೇ, ನಮ್ಮ ಎಲ್ಲ ಶಾಸಕರುಗಳು ನಮ್ಮ ತೆರಿಗೆ ಹಣ ಕೊಡಿ, ನಮ್ಮ ಜನರ ಬೆವರನ್ನ ಹಣವನ್ನ ನೀವು ಕೊಡಿ. ಕರ್ನಾಟಕ ಈಸ್ ದಿ ಸೆಕೆಂಡ್ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಸ್ಟೇಟ್ ವಿಚ್ ಇಸ್ ಗಿವಿಂಗ್ ಹೈಯೆಸ್ಟ್ ರೆವಿನ್ಯೂ ಟು ದಿಸ್ ಕಂಟ್ರಿ. ವಿ ಆರ್ ಆಸ್ಕಿಂಗ್ ಫಾರ್ ಅವರ್ ರೈಟ್ಸ್, ವಿ ಆರ್ ಆಸ್ಕಿಂಗ್ ಫಾರ್ ಅವರ್ ಶೇರ್. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ವಾಸ್ ಟೆಲಿಂಗ್ ದಟ್ ಸೆಂಟ್ರಲ್ ಗವರ್ಮೆಂಟ್ ಡಸಂಟ್ ಹ್ಯಾವ್ ಎನಿ ಪವರ್ಸ್, ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಫೈನಾನ್ಸ್ ಕಮಿಷನ್. ಇಫ್ ದೆನ್ ವೈ ದೇರ್ ಶುಡ್ ಬಿ ಎ ಗವರ್ಮೆಂಟ್? ಐ ಅಗ್ರಿ, ಇಟ್ ಈಸ್ ಎ ಆಟೋನಮಸ್ ಬಾಡಿ, ಬಟ್ ವಾಟ್ ಮಿಸ್ಟೇಕ್ ಹ್ಯಾಸ್ ಬೀನ್ ಡನ್, ಇಟ್ ಹ್ಯಾಸ್ ಟು ಬಿ ದಿ ವಾಟ್ ಡಿಸ್ಕ್ರಿಮಿನೇಷನ್ ಹ್ಯಾಸ್ ಬೀನ್ ಡನ್, ಇಟ್ ಹ್ಯಾಸ್ ಬೀನ್ ಸೆಟ್ ರೈಟ್. ಇಟ್ ಈಸ್ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಐ ರಿಕ್ವೆಸ್ಟ್, ವಿ ಆಲ್ ರಿಕ್ವೆಸ್ಟ್, ವಿ ಆರ್ ದಿ ವಾಯ್ಸ್ ಆಫ್ ಕರ್ನಾಟಕ, ವಿ ಆರ್ ದಿ ರೆಪ್ರೆಸೆಂಟೇಟಿವ್ ಆಫ್ ಕರ್ನಾಟಕ. ವಿ ಆರ್ ಕಮ್ ಹಿಯರ್ ಟು ಶೋ ದಟ್ ವಿ ಆಲ್ ಆರ್ ಫೈಟಿಂಗ್ ಫಾರ್ ದಿ ಕಾಸ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ. ದೇರ್ ಇಸ್ ಅ ಡ್ರಾಟ್. ಮೈ ರೆವಿನ್ಯೂ ಮಿನಿಸ್ಟರ್ ಅಂಡ್ ಮೈ ಅಗ್ರಿಕಲ್ಚರ್ ಮಿನಿಸ್ಟರ್ ಹ್ಯಾಸ್ ಮೆಟ್ ದಿ ಯೂನಿಯನ್ ಆಫೀಸರ್ಸ್, ಯೂನಿಯನ್ ಮಿನಿಸ್ಟರ್ಸ್. ಮೈ ಚೀಫ್ ಮಿನಿಸ್ಟರ್ ಹ್ಯಾಸ್ ಮೆಟ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ, ಹಿ ಹ್ಯಾಸ್ ರಿಕ್ವೆಸ್ಟೆಡ್ ದಿ ಹೋಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಅಂಡ್ ರಿಕ್ವೆಸ್ಟೆಡ್ ಫಾರ್ ದಿ ಡ್ರಾಫ್ಟ್ ರಿಲೀಫ್. ಬಟ್ ಟಿಲ್ ಟುಡೇ ನಾಟ್ ಇವನ್ ಎ ಸಿಂಗಲ್ ರುಪಿ ಹ್ಯಾಸ್ ಬಿನ್ ಗಿವನ್. ಒನ್ ಥಿಂಗ್ ಐ ವುಡ್ ಲೈಕ್ ಟು ಪಾಯಿಂಟ್ ಔಟ್, ಇವನ್ ದಿ ಲಾಸ್ಟ್ ಬಜೆಟ್ ವೇರ್ ದೇರ್ ವಾಸ್ ಎ ಡಬಲ್ ಇಂಜಿನ್ ಗವರ್ಮೆಂಟ್, ದೇರ್ ವಾಸ್ ಎ ಡಬಲ್ ಇಂಜಿನ್ ಗವರ್ಮೆಂಟ್ ಇನ್ ದಟ್ ಟೈಮ್ ಮಿಸ್ಟರ್ ಶ್ರೀ ನಿರ್ಮಲಾ ಸೀತಾರಾಮ್ ಹ್ಯಾಡ್ ಪ್ರಾಮಿಸ್ಡ್ ವೇರಿಯಸ್ ಗ್ರಾಂಡ್ಸ್ ಟು ದಿ ಕರ್ನಾಟಕ. ಬಟ್ ಇವನ್ ಆಫ್ಟರ್ ಒನ್ ಇಯರ್ ಆಫ್ಟರ್ ಮಿಸ್ಟರ್ ಬೊಮ್ಮಾಯಿ ಆಲ್ಸೋ ಹ್ಯಾಸ್ ಇನ್ಕ್ಲೂಡೆಡ್ ಇನ್ ದಿ ಬಜೆಟ್ ಫಾರ್ ಇರಿಗೇಷನ್, ಫಾರ್ ರೈಲ್ವೆ, ಫಾರ್ ಅದರ್ ಇಶ್ಯೂಸ್, ನಾಟ್ ಇವನ್ ಎ ಸಿಂಗಲ್ ರುಪಿ ಹ್ಯಾಸ್ ಬೀನ್ ಗಿವನ್. ಒನ್ ಥಿಂಗ್ ಐ ವುಡ್ ಲೈಕ್ ಟು ರಿಮೈಂಡ್ ಮಿಸಸ್ ನಿರ್ಮಲಾ ಸೀತಾರಾಮ್ ಹೂ ಇಸ್ ರೆಪ್ರೆಸೆಂಟಿಂಗ್ ಫ್ರಮ್ ಕರ್ನಾಟಕ, ಒನ್ ಸ್ಮಾಲ್ ಸ್ಪೀಚ್ ವಿಚ್ ಶಿ ಹ್ಯಾಡ್ ಡನ್ ಇನ್ ದಿ ಬಜೆಟ್ ಸ್ಪೀಚ್, ಐ ವುಡ್ ಲೈಕ್ ಟು ರಿಕಾಲ್ ದಟ್ ಸ್ಪೀಚ್
and rest my friends will take it. Our Nirmala Sitharaman, I am going to reiterate what Srimati Madam has said. Water for drought-prone religion. In the drought-prone central religion of Karnataka, central assistance of 5,300 crores will be given to the Upper Bazaar project to provide sustainable micro-irrigation and filling up the surface tank for drinking water. This is for just drinking water for the poor farmers of Karnataka. Why this budget was not been implemented? Why not even a single rupee was not been given? I am not asking any big question to you. What the vote you have taken for the, from the people of this country? The parliament members voted for you, but still you have not done any justice to us. So I request you, please give us justice. ನಾನು ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತೇನೆ. ತಮ್ಮ ಏನೇನು ವಿಚಾರ ಇದೆ ಅದನ್ನೆಲ್ಲ ತಾವೆಲ್ಲ ಮಂಡನೆ ಮಾಡಬೇಕು, ತಾವು ಜನರಿಗೆ ತಿಳುವಳಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ, ಬಹಳ ಉತ್ಸಾಹದಿಂದ ಬಂದಂಥ ಕಾರ್ಯಕರ್ತರಿಗೆ ನೀವು ಶಾಂತಿಯಿಂದ ಇದ್ದು ನಿಮ್ಮ ಜಾಗವನ್ನು ಶಾಸಕರಿಗೆ ಅನುಕೂಲ ಮಾಡಿಕೊಳ್ಬೇಕು. ಕೆಲವು ಶಾಸಕರುಗಳು ಎಲ್ಲ ಮಂತ್ರಿಗಳು ಆದಿಯಾಗಿ ಎಲ್ಲ ನಿಂತಿದ್ದಾರೆ. ದಯವಿಟ್ಟು ಕಾರವಾರ ಅವರು ಮೂರು ಜನ ನಿಂತಿದ್ದೀರಿ, ಮೂರು ಜನಕ್ಕೂ ಜಾಗ ಮಾಡಿಕೊಡಿ. ಶಿವಮೊಗ್ಗದವ್ರು ನಿಂತಿದ್ದಾರೆ, ಅವ್ರಿಗೂ ಜಾಗ ಮಾಡಿಕೊಡಿ. ದಯವಿಟ್ಟು ರಂಗನಾಥ್ ನಿಂತ್ಕೊಂಡು ಯಾರು ಬೇರೆ ಶಾಸಕರಲ್ಲದೆ ಅವ್ರು ಕೂತಿದ್ದಾರೆ, ಶಾಸಕರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿ ಈ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೇನೆ. ನೀವೇ ಮಾತಾಡ್ತೀರಾ? ಓಕೆ ಓಕೆ, ಈಗ ಸಿಎಂ ಮಾತಾಡ್ತಾರೆ. ನಮ್ದು ನಾವು ಟೈಮ್ ಎಷ್ಟೊತ್ತವರೆಗೂ ಇಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ನಮಗೆ ಟೈಮ್ ಕೊಟ್ಟಿದ್ದಾರೆ. ಒಂದು ಗಂಟೆವರೆಗೂ ಮಾತ್ರ ಟೈಮ್ ಕೊಟ್ಟಿದ್ದಾರೆ, ಮೂರು ಗಂಟೆಗೆ ಆಮೇಲೆ ಇಲ್ಲೇನೋ ನಾವು ಕಾನೂನು ವ್ಯವಸ್ಥೆ ಎಲ್ಲ ಕಂಡೀಷನ್ ಹಾಕಿ ನನ್ನ ಕೈಲೆಲ್ಲ ಬರ್ಸ್ಕೊಂಡಿದ್ದಾರೆ. ನಾವೆಲ್ಲ ತಾಳ್ಮೆಯಿಂದ ಇರಬೇಕು. ಈಗ ಮುಖ್ಯಮಂತ್ರಿಗಳೇ ತಮ್ಮನ್ನ ಉದ್ದೇಶಿಸಿ ಎಲ್ಲ ವಿಚಾರಗಳನ್ನ ಮಣ್ಣೆಯನ್ನು ಮಾಡ್ತಾರೆ. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಆದಂತ ಮನೆ ಡಿ ಕೆ ಶಿವಕುಮಾರ್ ಅವರ, ಎಲ್ಲ ನನ್ನ ಸಚಿವ ಸಹೋದ್ಯೋಗಿ ಮಿತ್ರರೇ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಎಲ್ಲ ಮಾನ್ಯ ಸದಸ್ಯರುಗಳೇ, ಲೋಕಸಭೆ ಮತ್ತು ರಾಜ್ಯಸಭೆಯ ಮಾನ್ಯ ಸದಸ್ಯರುಗಳೇ, ಮಾಜಿ ಸಚಿವರೇ, ಮಾಜಿ ಶಾಸಕ ಮಿತ್ರರೇ, ನಮ್ಮ ಪಕ್ಷದ ಇತರ ಎಲ್ಲ ಮುಖಂಡರುಗಳೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈಗಾಗಲೇ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು
ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಕೆಲವು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಈ ಪ್ರತಿಭಟನೆಯ ಉದ್ದೇಶ ನಮಗಾಗಿರ್ತಕ್ಕಂತ ಅನ್ಯಾಯ ಮತ್ತೆ ಕೇಂದ್ರ ಸರ್ಕಾರದ ಈ ದೇಶದ ಜನರ ಗಮನವನ್ನು ಸೆಳೀತಕ್ಕಂತ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ನಿಮಗೆ ಧನ್ಯವಾದಗಳನ್ನು ಕೂಡ ಕೃತಜ್ಞತೆಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಒಂದು ಕರ್ನಾಟಕ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಮಾಡತಕ್ಕಂತ ಒಂದು ಐತಿಹಾಸಿಕ ಪ್ರತಿಭಟನೆ ಅಥವಾ ಚಳವಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಪ್ರತಿಭಟನೆ ಯಾವುದೇ ಪಕ್ಷದ ವಿರುದ್ಧ ಅಲ್ಲ. ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷದ ವಿರುದ್ಧ ಮಾಡ್ತಕ್ಕಂಥ ಚಳವಳಿ ಅಲ್ಲ ಇದು. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ದಟ್ ಇಸ್ ವೈ ಐ ಹ್ಯಾವ್ ರಿಟನ್ ಎ ಲೆಟರ್ ಟು ಆಲ್ ದಿ ಎಂ ಪಿಸ್ ಆಫ್ BJP ಅಂಡ್ JDS ಸೊ ಪಾರ್ಟಿಸಿಪೇಟ್ ಇನ್ ದಿಸ್ ಎಜಿಟೇಷನ್ ಬಟ್ ಐ ಎಕ್ಸ್ಪೆಕ್ಟ್ ದೆಮ್ ಟು ಪಾರ್ಟಿಸಿಪೇಟ್ but they did not participate in this agitation. They should have been participated. It's because we are raising this issue of discrimination meted out by government of India, particularly state of Karnataka, and also the states of southern states, I mean southern India. ಇದಕ್ಕೋಸ್ಕರ ಈ ಚಳವಳಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಯಾರ ವಿರುದ್ಧನೂ ಅಲ್ಲ, ಯಾವ ಪಕ್ಷದ ವಿರುದ್ಧನೂ ಕೂಡ ಅಲ್ಲ. ಇದು ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಮತ್ತೆ ಕರ್ನಾಟಕದ ಜನರಿಗೆ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು. ಅನಿವಾರ್ಯವಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡು ದೆಹಲಿಯ ಜಂತರ್ ಮಂತರ್ನಲ್ಲಿ ನಾವು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ ಜಂತರ್ ಮಂತರ್ ಒಂದು ಐತಿಹಾಸಿಕವಾದಂಥ ಸ್ಥಳ. ಇಲ್ಲಿ ಅನೇಕ ಚಳವಳಿಗಳನ್ನು ನಾವು ಮಾಡಿದ್ದೀವಿ. ಬೇರೆ ದೇಶದ ಜನರು ಕೂಡ ಚಳವಳಿಗಳನ್ನು ಮಾಡಿದ್ದಾರೆ. ಅನೇಕ ಚಳವಳಿಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಪ್ರದೇಶ ಜಂತರ್ ಮಂತರ್. ಅಂಥ ಜಾಗದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಈ ದೇಶದಲ್ಲಿ
ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಖರ್ಚುಗಳನ್ನು ಭರಿಸಲಿಕ್ಕೆ, ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ನಮ್ಮ ದೇಶದ ಸಂವಿಧಾನ 7ನೇ ಶೆಡ್ಯೂಲ್ನಲ್ಲಿ ಫೈನಾನ್ಸ್ ಕಮಿಷನ್ ಅನ್ನು ಹಣಕಾಸಿನ ಆಯೋಗ ರಚನೆ ಮಾಡಿಕೊಂಡು ದೇಶದಲ್ಲಿ ಬರ್ತಕ್ಕಂಥ ತೆರಿಗೆಯನ್ನು ಹೇಗೆ ಹಂಚಿಕೆ ಮಾಡ್ಕೋಬೇಕು, ಕೇಂದ್ರ ಸರ್ಕಾರಕ್ಕೆ ಎಷ್ಟು ತೆರಿಗೆ ಹೋಗಬೇಕು, ರಾಜ್ಯ ಸರ್ಕಾರಗಳಿಗೆ ಎಷ್ಟು ತೆರಿಗೆ ಹೋಗಬೇಕು, ಕೇಂದ್ರಾಡಳಿತ ಪ್ರದೇಶಗಳಿಗೆ ಎಷ್ಟು ತೆರಿಗೆ ಹೋಗಬೇಕು ಅಂತೇಳಿ ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸಿನ ಆಯೋಗವನ್ನು ರಚನೆ ಮಾಡ್ಕೋತೀವಿ. ಇಲ್ಲಿವರೆಗೆ ದೇಶದಲ್ಲಿ 15 ಹಣಕಾಸು ಆಯೋಗಗಳು ತಮ್ಮ ವರದಿಗಳನ್ನು ಕೊಟ್ಟಿದ್ದಾವೆ. ಈಗ 16ನೇ ಹಣಕಾಸಿನ ಆಯೋಗ ರಚನೆಯಾಗಿದೆ. ಈ 15 ಹಣಕಾಸಿನ ಆಯೋಗಗಳು ಕೊಟ್ಟಿರ್ತಕ್ಕಂಥ ವರದಿ ಮೇಲೆ ತೆರಿಗೆಯನ್ನ ರಾಜ್ಯ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕೆ, ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಂಚಿಕೆ ಮಾಡ್ಕೋತೀವಿ. ನಾವು ಎಲ್ಲರೂ ಕೂಡ ಒಕ್ಕೂಟದ ವ್ಯವಸ್ಥೆನಲ್ಲಿ ಇರತಕ್ಕಂಥದ್ದು, ನಾವ್ಯಾರು ಕೂಡ ಒಕ್ಕೂಟದ ವ್ಯವಸ್ಥೆಗೆ ವಿರುದ್ಧ ಅಲ್ಲ, ಅದನ್ನು ಬಲಪಡಿಸ್ಲಿಕ್ಕೋಸ್ಕರವಾಗಿ ಇಂಥ ಚಳವಳಿಗಳು ತೆರಿಗೆ ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ರಾಜ್ಯಗಳಿಗೆ ಮತ್ತು ಕೇಂದ್ರಕ್ಕೆ ಹಂಚಿಕೆ ಆಗಬೇಕಾಗಿರ್ತಕ್ಕಂಥದ್ದು ಸಂವಿಧಾನ ಹೇಳಿರ್ತಕ್ಕಂಥದ್ದು. 7ನೇ ಶೆಡ್ಯೂಲ್ನಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ. ಈಗ ನಾನು ಎಲ್ಲ ಹಣಕಾಸಿನ ಆಯೋಗಗಳ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. 14ನೇ ಹಣಕಾಸಿನ ಆಯೋಗ 2015-16 2019-20 ಇತ್ತು, 5 ವರ್ಷಗಳ ಕಾಲ ಈ ವರದಿಯನ್ನು ಕೊಟ್ಟಿದ್ದಾರೆ. 2015-16 2019-20 ಅವರು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ಪ್ರಕಾರ ಶೇಕಡ 42% ರಾಜ್ಯಗಳಿಗೆ, ಇನ್ನು 58% ಕೇಂದ್ರಕ್ಕೆ ಅಂತ ವರದಿ ಕೊಟ್ಟಿದ್ದಾರೆ. ಆಮೇಲೆ 4.71% ಟು ಕರ್ನಾಟಕ, 4.71% ಆಫ್ ದಿ ಟೋಟಲ್ ಟ್ಯಾಕ್ಸಸ್ ಅಂಡರ್ ದಿ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ 4.71% ಹ್ಯಾಸ್ ಟು ಕಮ್ ಟು ಕರ್ನಾಟಕ. ಈ 15ನೇ ಹಣಕಾಸಿನಲ್ಲಿ 42-41% ಇಳಿಸಿದ್ರು, 42-41% ಇಳಿಸಿದ್ರು. ಮತ್ತೆ ಕರ್ನಾಟಕಕ್ಕೆ ಕೊಡಬೇಕಾಗಿದ್ದಂತ ತೆರಿಗೆ ಪಾಲನ್ನ 4.71% 3.64% ಇಳಿಸಿದ್ರು. ಅದರರ್ಥ 1.07% ಕಡಿಮೆಯಾಯಿತು. 14ನೇ ಹಣಕಾಸಿನ ಆಯೋಗದವರೆಗೆ ಸಾವಿರದ 1971ನೇ ಜನಗಣತಿಯ ಆಧಾರದ ಮೇಲೆ ತೆರಿಗೆ ಹಂಚಿಕೆಯನ್ನು ಮಾಡ್ತಾ ಇದ್ರು. ಯಾಕಂತಂದ್ರೆ 1971ರಲ್ಲಿ ಜನ ನಿಯಂತ್ರಣ ಶುರುವಾಯಿತು. ಆದರೆ 15ನೇ ಹಣಕಾಸಿನಲ್ಲಿ 1971ನೇ ಜನಗಣತಿಯನ್ನು ಬಿಟ್ಟು 2011ನೇ ಜನಗಣತಿಯನ್ನ ಲೆಕ್ಕಕ್ಕೆ ತಗೊಂಡ್ರು.
ಏಳನೇ ಶೆಡ್ಯೂಲ್ ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಜನಸಂಖ್ಯೆ, ವಿಸ್ತೀರ್ಣ, ಕಾಡಿರ್ತಕ್ಕಂಥದ್ದು, ತಲೆ ಆದಾಯ, ಸಮುದಾಯಗಳ ಅಭಿವೃದ್ಧಿ, ಇವುಗಳನ್ನು ಮಾನದಂಡಗಳನ್ನಾಗಿ ಇಟ್ಟುಕೊಂಡಿದ್ದಾರೆ. ತೆರಿಗೆ ಹಂಚಿಕೆ ಮಾಡಲಿಕ್ಕೆ ಈ ಮಾನದಂಡಗಳನ್ನು ಇಟ್ಟುಕೊಂಡಿದ್ದಾರೆ. ಉತ್ತರ ಭಾರತದ ಅನೇಕ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಸರಿಯಾಗಿ ಮಾಡಲಿಲ್ಲ. ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಮಾಡಿದವು. ಹಾಗಾಗಿ ಜನಸಂಖ್ಯೆ ಉತ್ತರ ಭಾರತದಲ್ಲಿ ಹೆಚ್ಚಾಯಿತು, ಜನಸಂಖ್ಯೆ ದಕ್ಷಿಣ ಭಾರತದಲ್ಲಿ ಕಡಿಮೆ ಆಯಿತು. ಜನಸಂಖ್ಯೆ ನಿಯಂತ್ರಣ ಮಾಡಿದದ್ದು ಈಗ ನಮಗೆ ಶಾಪ ಆಗಿದೆ. ನಾನು ಯಾರೂ ಕೂಡ ಬಡ ರಾಜ್ಯಗಳಿಗೆ ಹೆಚ್ಚು ತೆರಿಗೆ ಕೊಡಬೇಡಿ ಅಂತ ಹೇಳಕ್ ಹೋಗಲ್ಲ. ಯಾವುದು ಅಭಿವೃದ್ಧಿ ಆಗಿಲ್ಲ ರಾಜ್ಯಗಳಿಗೆ, ಸ್ವಲ್ಪ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ರ ಬಗ್ಗೆ ನಮ್ದೇನು ತಕರಾರು ಇಲ್ಲ, ಅದನ್ನ ವಿರೋಧ ಮಾಡಲ್ಲ. ಆದರೆ ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತೇಳಿ ಕೋಳಿನೇ ಕುಯ್ದಾಕಬಾರದು ಅನ್ನೋದು ನಮ್ಮ ವಾದ. ಹಾಲು ಕರೀತದೆ ಅಂತ ಹೆಸರು, ಹಾಲು ಹೆಚ್ಚು ಕರೀತದೆ ಅಂತೇಳಿ ಹಸುನ್ ಕೆಚ್ಚಲೇ ಕುಯ್ಬೇಡಿ ಅಂತಕ್ಕಂಥದ್ದು ನಮ್ಮ ವಾದ. ಇದಕ್ಕೆ ನಮ್ಮ ಪ್ರತಿಭಟನೆ ಹೊರತು ಉತ್ತರ ರಾಜ್ಯಗಳಿಗೆ ಹೆಚ್ಚು ಕೊಡಬೇಡಿ ಅಂತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್, ಉತ್ತರ ಪ್ರದೇಶಕ್ಕೆ ತೆರಿಗೆ ಪಾಲು ಸುಮಾರು 280,000 ಕೋಟಿ ಸಿಗುತ್ತೆ. ನಮಗೆ ಈ ವರ್ಷ ಎಷ್ಟು ಸಿಗ್ತದೆ ಗೊತ್ತಾ? ತೆರಿಗೆ ಪಾಲು 50,257 ಕೋಟಿ ರೂಪಾಯಿಗಳು. ಎಷ್ಟು? ಯುಪಿ ಉತ್ತರ ಪ್ರದೇಶಕ್ಕೆ 280,000 ಕೋಟಿ ಸಿಕ್ಕಿದ್ರೆ ಕರ್ನಾಟಕ ರಾಜ್ಯಕ್ಕೆ 50,257 ಕೋಟಿ. ಆದರೆ ಕರ್ನಾಟಕ ಇಡೀ ದೇಶದಲ್ಲಿ ತೆರಿಗೆ ಹೆಚ್ಚು ಮಾಡತಕ್ಕಂಥ ರಾಜ್ಯಗಳಲ್ಲಿ ಎರಡನೇ ರಾಜ್ಯ. GST ಕಲೆಕ್ಷನ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಕಾರ್ಪೊರೇಟ್ ಟ್ಯಾಕ್ಸ್ ಇರ್ಬೋದು, ಕಸ್ಟಮ್ಸ್ ಡ್ಯೂಟಿ ಇರ್ಬೋದು, ಸೆಸ್ ಸರ್ಚಾರ್ಜ್ ಇರ್ಬೋದು, ಇವೆಲ್ಲವುಗಳಲ್ಲಿಯೂ ಕೂಡ ವಿ ಆರ್ ನಂಬರ್ 2. ಕರ್ನಾಟಕ ಇಸ್ ನಂಬರ್ 2 ಆಸ್ ಫಾರ್ ಎಸ್ ದಿ ಟ್ಯಾಕ್ಸ್ ಕಲೆಕ್ಷನ್ ಇಸ್ ಕನ್ಸರ್ನ್. ಮಹಾರಾಷ್ಟ್ರ ನಂಬರ್ 1, ಮಹಾರಾಷ್ಟ್ರ ಸ್ಟೇಟ್ ಇಸ್ ನಂಬರ್ 1, ಕರ್ನಾಟಕ ನಂಬರ್ 2. ಮತ್ತೆ ನಮಗೆ ಯಾಕೆ ನ್ಯಾಯ? ಇಸ್ ಇಟ್ ನಾಟ್ ಎನ್ ಇನ್ಜಸ್ಟಿಸ್ ಕಾಸ್ಟ್ ಟು ಕರ್ನಾಟಕ? ಸೀ, ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ದಿಸ್ ಇಯರ್ ಕರ್ನಾಟಕ ಸ್ಟೇಟ್ ಇಸ್ ಕಾಂಟ್ರಿಬ್ಯೂಟಿಂಗ್ ಮೋರ್ ದ್ಯಾನ್ 430,000 ಟ್ಯಾಕ್ಸ್ ಟು ಸ್ಟೇಟ್ ಟು ಯೂನಿಯನ್ ಆಫ್ ಇಂಡಿಯಾ. ಎಷ್ಟು? 430,000 crores. 430,000 crores ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ನಾವು ಸಲ್ಲಿಸ್ತಕ್ಕಂಥದ್ದು. ಅಂದ್ರೆ 1 ರೂಪಾಯಿ ಅಲ್ಲ 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 12-13 ರೂಪಾಯಿ. ರೆಡಿ ಫಾಲೋ? ಗೊತ್ತಾಯ್ತೇನ್ರಿ? 100 ರೂಪಾಯಿ ನಾವು ಕಲೆಕ್ಟ್ ಮಾಡಿದ್ರೆ, ಕೇಂದ್ರ ಸರ್ಕಾರಕ್ಕೆ ಕೊಟ್ರೆ 100 ರೂಪಾಯಿನ, ನಮಗೆ ವಾಪಸ್ ಬರೋದು ಎಷ್ಟಪ್ಪ ಅಂದ್ರೆ 12-13 ರೂಪಾಯಿ. ಇಸ್ ಇಟ್ ನಾಟ್ ಎನ್ ಇನ್ಜಸ್ಟಿಸ್ ಟು ಪೀಪಲ್ ಆಫ್ ಕರ್ನಾಟಕ? ಇಸ್ ಇಟ್ ನಾಟ್ ಎನ್ ಇನ್ಜಸ್ಟಿಸ್ ಕಾಸ್ಟ್ ಟು ಕರ್ನಾಟಕ? ದಟ್ ಇಸ್ ವೈ ವೆರಿ ಇರಿಟೇಟಿಂಗ್.
ಇಂಗ್ಲಿಷ್ ನಲ್ಲಿ ಹೇಳ, ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದ್ದೀರಿ. ₹100 ತೆರಿಗೆ ಕಲೆಕ್ಟ್ ಮಾಡಿ ಕೇಂದ್ರಕ್ಕೆ ನಾವು ಕೊಟ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ₹12-13. ನೋ ಟ್ಯಾಕ್ಸ್ ಸಿ, ಇಫ್ ಯು ಕಲೆಕ್ಟ್ ₹100 ಅಂಡ್ ಗಿವಿಂಗ್ ಇಟ್ ಟು ಗವರ್ಮೆಂಟ್ ಆಫ್ ಇಂಡಿಯಾ, ವಿ ಆರ್ ಗೆಟಿಂಗ್ ಬ್ಯಾಕ್ ಓನ್ಲಿ ₹12-13 ಆಸ್ ಅವರ್ ಶೇರ್. ಐ ಹೋಪ್ ದಟ್ ಐ ಮೇಡ್ ಇಟ್ ವೆರಿ ಕ್ಲಿಯರ್. ಇಸ್ ದೇರ್ ಎನಿ ಡೌಟ್? ನೋ ಡೌಟ್. ₹12-13 ಮಾತ್ರ ನಮಗೆ ಸಿಕ್ಕುತ್ತೆ. ₹12-13 ಈಗ ನಮಗೆ ಈ 4.71-3.64 ಆದ್ಮೇಲೆ 14th Finance ಇಂದ 15th Finance ಕಮಿಷನ್ ಅವರಿಗೆ 25-26 ಲೆಕ್ಕ ಹಾಕಿದೀವಿ, ಅಂದಾಜು ಮಾಡಿದೀವಿ. ಅಲ್ಲಿವರೆಗೆ ₹62,098 crore ಕಡಿಮೆ ಆಯಿತು. ಎಷ್ಟು? ₹62,098 crore. ಐ ರಿಪೀಟ್, ₹62,098 crore. ಐ ರಿಪೀಟ್ ಇನ್ ಇಂಗ್ಲಿಷ್, 62,098 crores ವಿ ಲಾಸ್ಟ್. ಕರ್ನಾಟಕ ಹ್ಯಾಸ್ ಲಾಸ್ಟ್ ಇನ್ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಟಿಲ್ 25-26 ಬಿಕಾಸ್ ಆಫ್ ದಿ 14th Finance Commission to 15th Finance Commission ಇನ್ ಡೆವಲ್ಯೂಷನ್ ವಿ ಲಾಸ್ಟ್ ಅಬೌಟ್ 62,098 crores. ಈ ಸಿಟ್ ನಾಟ್ ಇನ್ ಇಂಗ್ಲಿಷ್, ಇಸ್ ಕಾಸ್ಟ್ ಟು ಕರ್ನಾಟಕ. ದಟ್ ಇಸ್ ವೈ ವಿ ಆರ್ ಎಜಿಟೇಟಿಂಗ್. ದಟ್ ಇಸ್ ವೈ ವಿ ಆರ್ ಎಜಿಟೇಟಿಂಗ್. ಸಿ, ನಿಮಗೆ ಒಂದು ನಿಮಗೆ ಗಮನಕ್ಕೆ ತರಬೇಕು ಅಂತಂದ್ರೆ, ಯಾಕಂತಂದ್ರೆ ಬಿಜೆಪಿ ಅವರು ಹೇಳ್ತಾರೆ ನಾವು ತೆರಿಗೆ ಜಾಸ್ತಿ ಕೊಟ್ಟಿದ್ದೀವಿ ಹಿಂದಿನಕ್ಕಿಂತ, 14th Finance ಗಿಂತ 15th Finance ನಲ್ಲಿ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ, 14th Finance ನಲ್ಲಿ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ಅಂತೇಳಿ ದೇ ಆರ್ ಕ್ಲೈಮಿಂಗ್. ಆದ್ರೆ ಅವತ್ತು ಗಾತ್ರ ಎಷ್ಟಿತ್ತು, ಬಜೆಟ್ ಗಾತ್ರ ಎಷ್ಟಿತ್ತು, ಇವತ್ತೆಷ್ಟಿದೆ ಅನ್ನೋದು ಹೇಳಲ್ಲ. ನಿಮಗೆ ಇಲ್ಲಿದೆ ಬಿಡಿ, ನಿಮಗೆ 2017-18 ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ, 2017-18 ಕೇಂದ್ರ ಸರ್ಕಾರದ ದಿ ಸೈಜ್ ಆಫ್ ದಿ ಬಜೆಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಈಸ್ 21,46,735 crores. ಎಷ್ಟು? 21,46,235. ಅವತ್ತು ಎಷ್ಟು ನಮಗೆ ಬರ್ತಿತ್ತು ಅಂತಂದ್ರೆ ಟ್ಯಾಕ್ಸ್ ನಮ್ಮ ಶೇರು ಎಷ್ಟಿತ್ತು ಅಂತಂದ್ರೆ 31,908 crores. ಎಷ್ಟು? 31,908 crores. ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ಸ್ ಅಂತ ಇರ್ತವೆ, ಅದರಲ್ಲಿ ನಮ್ಮ ಶೇರು ಇರ್ತದೆ, ಕೇಂದ್ರ ಸರ್ಕಾರದ ಶೇರು ಇರ್ತದೆ. ಸೆಂಟ್ರಲ್ ಶೇರ್, ಈಗ ಇಂದಿರಾ ಎಂತದ್ದು ಆವಾಸ್, ಇಂದಿರಾ ಆವಾಸ್ ಮನೆಗಳು ಅಂತ ಇದೆ. ಆ ಇಂದಿರಾ ಆವಾಸ್ ಮನೆಗಳಲ್ಲಿ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತದೆ, ಆದ್ರೆ ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಆದ್ರೆ ಇದು ಕೊಡೋದು 120,000, ನಾವು 120,000 ಕೊಡ್ತೀವಿ. ಕೊಡ್ತೀವಿ, ಆದರೆ ಹೆಸರು ಮಾತ್ರ ಪ್ರಧಾನಮಂತ್ರಿಗಳಿಗೆ. ಈ ತರ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಅದು ಇಟ್ ಈಸ್ ಆನ್ ಶೇರ್ ಬೇಸಿಸ್, ಗವರ್ಮೆಂಟ್ ಶೇರ್ ಇರ್ತದೆ, ಗವರ್ಮೆಂಟ್ ಆಫ್ ಕರ್ನಾಟಕ ಶೇರ್ ಇರ್ತದೆ, ಗವರ್ಮೆಂಟ್ ಆಫ್ ಇಂಡಿಯಾ ಶೇರ್ ಇರ್ತದೆ. ಅದ್ರ ಮೂಲಕ ನಮಗೆ ಬರ್ತಕ್ಕಂಥ ಹಣ 16,082 crores.
ಇಪ್ಪತ್ತೊಂದು ಹದಿನೇಳು ಹದಿನೆಂಟರಲ್ಲಿ ನಾವು ಪಡ್ಕೊಂಡಂತ ಒಟ್ಟು ನಮ್ಮ ಕರ್ನಾಟಕ ಬಂದಂತ ದುಡ್ಡು ನಲವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ. ಯಾವ ವರ್ಷ ಇದು? ಹದಿನೇಳು ಹದಿನೆಂಟರಲ್ಲಿ. ಹದಿನೆಂಟು ಹತ್ತೊಂಬತ್ತರಲ್ಲಿ ಡೆವಲ್ಯೂಷನ್ ಮೂಲಕ ಮೂವತ್ತಾರು ಸಾವಿರದ ಇನ್ನೂರ ಹದಿನೈದು ಕೋಟಿ, ಗ್ರ್ಯಾಂಟ್ಸ್ ಮೂಲಕ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆರಡು ಕೋಟಿ, ಒಟ್ಟು ಐವತ್ತೊಂದು ಸಾವಿರದ ನೂರ ಐವತ್ತೇಳು ಕೋಟಿ. ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಆರು ಕೋಟಿ ಡೆವಲ್ಯೂಷನ್ನು, ಗ್ರ್ಯಾಂಟ್ಸು ಹದಿನೈದು ಸಾವಿರದ ಎಂಟು ಕೋಟಿ, ಒಟ್ಟು ಐವತ್ನಾಲ್ಕು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ಬಂದಿತ್ತು. ಯಾವಾಗ ಇದು? ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬಜೆಟ್ ಗಾತ್ರ ಇಪ್ಪತ್ತೇಳು ಸಾವಿರದ ಎಂಬತ್ತಾರು ಅಲ್ಲ ಇಪ್ಪತ್ತೇಳು ಲಕ್ಷದ ಎಂಬತ್ತಾರು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಕೋಟಿ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವತ್ತು ಬಜೆಟ್ ಗಾತ್ರ ಕಡಿಮೆ ಇತ್ತು. ಕಡಿಮೆ ಇದ್ರೂ ಕೂಡ ಹದಿನೆಂಟು ಹತ್ತೊಂಬತ್ತರಲ್ಲಿ ಐವತ್ತೊಂದು ಸಾವಿರ ಕೋಟಿ ಬಂದದೆ ನಮಗೆ. ಎಷ್ಟು ಬಂದದೆ? ಐವತ್ತೊಂದು ಸಾವಿರ ಕೋಟಿ. ಬಜೆಟ್ ಗಾತ್ರ ಎಷ್ಟಿತ್ತು ಅಂದ್ರೆ ಇಪ್ಪತ್ನಾಲ್ಕು ಸಾವಿರದ ನಲವತ್ತೆರಡು, ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ. ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಷ್ಟು ಬಜೆಟ್ ಗಾತ್ರ? ನಲವತ್ತೈದು ಲಕ್ಷ ಕೋಟಿ. ನಲವತ್ತೈದು ಲಕ್ಷ ಕೋಟಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಇದ್ದದಕ್ಕಿಂತ ಹೆಚ್ಚು ಕಡಿಮೆ ಡಬಲ್ ಆಯಿತು. ನಮಗೆ ಟ್ಯಾಕ್ಸ್ ಡಬಲ್ ಬರಬೇಕಲ್ಲ, ಗಾತ್ರ ಬದಿಯಾದ್ಮೇಲೆ ಪ್ರಪೋರ್ಷನೇಟ್ ಆಗಿ ನಮಗೆ ಜಾಸ್ತಿ ಬರಬೇಕಲ್ಲ. ಬಂತ? ಬಂದಿಲ್ಲ. ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾವು ಬಂದದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ, ಹದಿನೆಂಟು ಹತ್ತೊಂಬತ್ತರಿಗಿಂತ ಕಡಿಮೆ. ಈಸ್ ಇಟ್ ನಾಟ್ ಇನ್ ಇಂಜಸ್ಟಿಸ್ ಟು ಕರ್ನಾಟಕ? ಈಸ್ ಇಟ್ ನಾಟ್ ಇನ್ ಇಂಜಸ್ಟಿಸ್ ಟು ಪೀಪಲ್ ಆಫ್ ಕರ್ನಾಟಕ? ಶುಡ್ ಯು ನಾಟ್ ಪ್ರೊಟೆಸ್ಟ್? ಶುಡ್ ಯು ನಾಟ್ ಎಜಿಟೇಟ್? ಸೊ ದಿಸ್ ಇಸ್ ದಿ ಪೊಸಿಷನ್. ಸೊ ಜಿಎಸ್ಟಿ ಬಂತು. ನಾವು ಹೇಳಿದ್ವಿ ಜಿಎಸ್ಟಿ ಇಂದ ಅವೈಜ್ಞಾನಿಕ ಆಗಿದೆ ಇದು, ಬೇಡ ಹಿಂಗೆ ಮಾಡಬೇಡಿ, ವೈಜ್ಞಾನಿಕವಾಗಿ ಮಾಡಿ. ಜಿಎಸ್ಟಿ ನಾವು ವಿರೋಧ ಮಾಡಲ್ಲ, ಆದರೆ ಜಿಎಸ್ಟಿ ಮಾಡುವಾಗ ಏನು ಹೇಳಿದ್ರು ಕೇಂದ್ರ ಸರ್ಕಾರದವರು, ನಿಮ್ಗೆ ಎಷ್ಟು ನಷ್ಟ ಆಯ್ತದೆ ಅದೆಲ್ಲ ಭರಿಸ್ಕೊಡ್ತೀವ್ರಿ ಅಂತ ಹೇಳಿದ್ರು ಜಿಎಸ್ಟಿ ಕೌನ್ಸಿಲ್ನಲ್ಲಿ. ನಿಮ್ಗೆ ಎಷ್ಟು ನಷ್ಟ ಆಯ್ತದೆ ಅಷ್ಟೆಲ್ಲ ಭರಿಸ್ಕೊಡ್ತೀವಿ. ನಮ್ಮ ಕೃಷ್ಣ ಬೈರೇಗೌಡ ಹೋಗ್ತಾನೆ ಜಿಎಸ್ಟಿ ಕೌನ್ಸಿಲ್, ಎಲ್ಲನೂ ಭರಿಸ್ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ನಮಗೆ ಅವತ್ತು 15% ಟ್ಯಾಕ್ಸ್ ಗ್ರೋತ್ ಇತ್ತು. ಟ್ಯಾಕ್ಸ್ ಗ್ರೋತ್ 15%, ಅದು ನ್ಯಾಷನಲ್ ಆವರೇಜ್ 14%ಗೆ ಅಂತ ಹೇಳಿದ್ರು. 14% ಕೊಡ್ತೀವಿ ನಿಮ್ಗೆ ಅಂತ ಹೇಳಿದ್ರು, ನಾವು ಒಪ್ಕೊಂಡು 14% ಕೊಡ್ತೀವಿ ಅಂತಂದ್ರು ಒಪ್ಕೊಂಡು. ಐದು ವರ್ಷ ಕೊಟ್ಟರು, 2022 ಜೂನ್ಗೆ ನಿಲ್ಲಿಸ್ಬಿಟ್ರು. ಜೂನ್ 2022ನೇ ಇಸ್ವಿಗೆ ಕಾಂಪನ್ಸೇಷನ್ ಕೊಡೋದು ನಿಲ್ಲಿಸ್ಬಿಟ್ರು. ಈಗ 22, 23, 24 ಎರಡೇ ವರ್ಷದಲ್ಲಿ ಆ ಕಾಂಪನ್ಸೇಷನ್ ಕೊಡ್ತಿದ್ರಲ್ಲ, ತೆರಿಗೆ ನಮಗೆ ನಷ್ಟ ಆಯ್ತಲ್ಲ, ಅದರಿಂದ ಮೋರ್ ದೆನ್ 59 ಲ್ಯಾಕ್ 59,000 ಕ್ರೋಸ್ ನಷ್ಟ ಆಯಿತು. ಎಷ್ಟು ನಷ್ಟ ಆಯಿತು? 59,000 ಕೋಟಿಗೂ ಹೆಚ್ಚು ಜಾಸ್ತಿ. ಈಸ್ ಇಟ್ ನಾಟ್ ಇನ್ ಇಂಜಸ್ಟಿಸ್? ಸೊ ದಿಸ್ ಇಸ್ ಇನ್ ಇಂಜಸ್ಟಿಸ್. 59,000 ಕೋಟಿ. ಐವತ್ತೊಂಬತ್ತು ಸಾವಿರ ಕೋಟಿ ಕಡಿಮೆ ಆಯ್ತು. ಸೊ ಈಗ ಪರಿಹಾರ ಕೊಡ್ತಾ ಇಲ್ಲ ನಮಗೆ, ಕೇಂದ್ರ ಸರ್ಕಾರದಿಂದ ಪರಿಹಾರ ಕೊಡ್ತಾ ಇಲ್ಲ, ನಿಲ್ಲಿಸ್ಬಿಟ್ರು. 15% ಇದ್ದದ್ದು ಈಗ ಟ್ಯಾಕ್ಸ್ ಗ್ರೋತ್ ನಮಗೆ ಜಿಎಸ್ಟಿ ಆದ್ಮೇಲೆ 9% ಬಂದ್ಬಿಟ್ಟಿದೆ. ಟ್ಯಾಕ್ಸ್ ಗ್ರೋತ್ 9%, ಜಿಎಸ್ಟಿ ಆದ್ಮೇಲೆ 9% ಗ್ರೋತ್ ಆಗಿದೆ. ನಮಗೆ
ಜಿಎಸ್ಟಿ ಇಂದ ನಷ್ಟ ಆಗಿದೆಯ ಹೊರತು ಅವರೇನು ರಾಜ್ಯಗಳಿಗೆ ತೆರಿಗೆ ಜಾಸ್ತಿ ಬರ್ತದೆ ಅಂತ ಹೇಳಿದ್ರು, ಅದು ಸುಳ್ಳಾಯಿತು. ರಾಜ್ಯಗಳಿಗೆ ಜಾಸ್ತಿ ಬರ್ತದೆ ಅಂತ ಹೇಳಿದ್ರಲ್ಲ ಕೇಂದ್ರ ಸರ್ಕಾರ, ಅದು ಸುಳ್ಳಾಯಿತು, ನಮಗೆ ನಷ್ಟ ಆಯಿತು. ಸೊ ಇದು ಅನ್ಯಾಯ ಅಲ್ವಾ? 59,000 ಕೋಟಿ ಬರ್ದೇ ಹೋಯ್ತಲ್ಲ ನಮಗೆ ವಿಕಾಸ ಅಭಿ ಜಿಎಸ್ಟಿ, ಅದು ಅನ್ಯಾಯ ಅಲ್ವಾ? ಈ ಅನ್ಯಾಯ ಪ್ರತಿಭಟಿಸ್ಬೇಕು ಬೇಡ? ಪ್ರತಿಭಟಿಸಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಮಿಸ್ಟರ್ ಬಿಜೆಪಿ. ಬಿಜೆಪಿ ಅವರು ಬರಬೇಕಾಗಿತ್ತು, ಪಾಪ ಬಂದಿಲ್ಲ. ಅವರು ಬಂದಿದ್ರೆ ಗೊತ್ತಾಗ್ತಿತ್ತು ಅವ್ರಿಗೆ ಇವೆಲ್ಲ. ಇವ್ರು ಹೆಂಗೆ ಅಂತಂದ್ರೆ ನಮ್ಮಲ್ಲಿ ಕೋಲೆ ಬಸವ ಅಂತ ಇದ್ದಾರೆ. ಕೋಲೆ ಬಸವ ಅಂತ ಗೊತ್ತಾ? ಈ ಭಿಕ್ಷಿಕರು ಬಸ್ ಒಂದು ಎತ್ತಿ ಹಿಡ್ಕೊಬಂತ ಬಸವನ ಹಿಡ್ಕೊಬರ್ತಾರೆ. ಅದು ಅಲ್ಲ, ತಲೆ ಕುಣಿಸು ಅಂದ್ರೆ ತಲೆ ಹೆಂಗ ಅನ್ಸುತ್ತೆ, ತಲೆ ಅಲ್ಲಾಡಿಸೋದು ಹಿಂಗೆ ಅಲ್ಲಾಡಿಸುತ್ತೆ. ಹಂಗೆ ಇವರು ಬಿಜೆಪಿ ಎಂಪಿಗಳು ಹೆಂಗೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ, ಅದಕ್ಕೆ ತಲೆ ಕುಣಿಸೋದು ಬೇಡ ಅಂತಂದ್ರೆ ತಲೆ ಅಲ್ಲಾಡಿಸೋದು. ಇದು ಇವ್ರು ಮಾಡ್ತಾ ಇರೋದು ಬಿಜೆಪಿ ಎಂಎಲ್ಎಗಳು. ಇವತ್ತು ಒಂದು ದಿನ ಇವತ್ತಿನವರಿಗೆ ಬಾಯಿ ಬಿಡ್ಲಿಲ್ವಲ್ರಿ. ಇದ್ರ ಜೊತೆಗೆ 4.71 3.64 ಆದ್ಮೇಲೆ ತೆರಿಗೆ ನಮ್ಗೆ ಇಳಿಸಿದ ಮೇಲೆ 15 ಫೈನಾನ್ಸ್ ಕಮಿಷನ್ ಅವರೇ ವಿಶೇಷ ಅನುದಾನ ಅಂತೇಳಿ ನಮಗೆ 5,495 ಕೋಟಿ ರೂಪಾಯಿಗಳನ್ನ ಶಿಫಾರಸು ಮಾಡಿದ್ರು ಇಂಟ್ರೀಮ್ ರಿಪೋರ್ಟ್ನಲ್ಲಿ. ಯಾವಾಗ ಅದು ಮಾಡಿದ್ದು? 20-21 ಶಿಫಾರಸು ಮಾಡೋರು. ನಾನು ಅನೇಕ ಸಾರಿ ಅಸೆಂಬ್ಲಿನಲ್ಲಿ ಕಂಠ ಶೋಷಣೆ ಮಾಡ್ಕೊಂಡೆ, ಏ ಕೇಳ್ರಿ ಹೋಗಿ ಮಿಸ್ಟರ್ ಯಡಿಯೂರಪ್ಪ, ಕೇಳ್ರಿ ಹೋಗಿ ಮಿಸ್ಟರ್ ಯಡಿಯೂರಪ್ಪ, ಪತ್ರ ಬರೀರಿ, ನಿರ್ಮಲಾ ಸೀತಾರಾಮನ್ ಹತ್ರ ಕೂತ್ಕೊಳ್ರಿ, ನರೇಂದ್ರ ಮೋದಿ ಅವ್ರ ಹತ್ರ ಕೂತ್ಕೊಳ್ರಿ, ಹೋಗಿ ಎಂಪಿಗಳೆಲ್ಲ ಹೋಗಿ ಕೂತ್ಕೊಳ್ರಿ. 5,495 ಕೋಟಿ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್, ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಅವರಿಗೆ ಮನವರಿಕೆಯಾಗಿ ಕೊಟ್ಟಿದ್ದಂಥದ್ದು ವಿಶೇಷ ಗ್ರಾಂಟ್ಸ್ ಅನ್ನ. ಅದ್ರ ಜೊತೆಗೆ ಅವ್ರ ರಿಪೋರ್ಟ್ನಲ್ಲಿ, 15 ಫೈನಾನ್ಸ್ ಕಮಿಷನ್ ರಿಪೋರ್ಟ್ನಲ್ಲಿ 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ ಮಾಡಲಿಕ್ಕೆ ಅಂತ ಹೇಳಿದ್ರು, ಕೊಡ್ತೀವಿ ಅಂತ ಹೇಳಿದ್ರು. ಎಷ್ಟು? 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ವಾಟರ್ ಬಾಡೀಸ್ ಡೆವಲಪ್ಮೆಂಟ್ಗಳಿಗೆ ಅದಕ್ಕೆ 3,000 ಕೋಟಿ ಕೊಡ್ತೀವಿ ಅಂತಂದ್ರು. ಒಟ್ಟು 6,000 ಕೊಡ್ತೀವಿ ಅಂತಂದ್ರು. 6,000 ಪ್ಲಸ್ ಸ್ಪೆಷಲ್ ಗ್ರಾಂಟ್ಸ್ 5,495, ಬೋತ್ ಪುಟ್ ಟುಗೆದರ್ 11,495 ಕೋಟಿ. ಐ ರಿಪೀಟ್, 11,495 ಕೋಟಿ. ನಾನು ಯಾಕೆ ಇದನ್ನ ರಿಪೀಟ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿನ್ನೆ ಶ್ರೀಮತಿ ಯಾರು ನಮ್ಮ ಹಣಕಾಸಿನ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, 15 ಫೈನಾನ್ಸ್ ಕಮಿಷನ್ ಇಸ್ ಎ ಇಂಡಿಪೆಂಡೆಂಟ್ ಆರ್ಗನೈಸೇಷನ್, ಅಟಾನಮಸ್ ಆರ್ಗನೈಸೇಷನ್, ವಿ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್. ಹಾಗಾದ್ರೆ ಅಮ್ಮ ನೀನು 11,495 ಕೋಟಿ ರೂಪಾಯಿನ ಕೊಡ್ಲಿಲ್ವಲ್ಲ, ಯಾಕಪ್ಪ ಏ ಇಂಟರ್ಫಿಯರ್ ಆಗದೆ ಹೋದ್ರೆ? ಕೊಡ್ಬೇಕಾಗಿತ್ತಲ್ಲ, ಇಂಟರ್ಫಿಯರ್ ಆಗಲ್ಲ, ಇಟ್ ಈಸ್ ಅನ್ ಅಟಾನಮಸ್ ಆರ್ಗನೈಸೇಷನ್, ನಾನ್ ಇಂಟರ್ಫಿಯರ್ ಆಗಲ್ಲ. ಯಾಕೆ ಸುಳ್ಳು ಹೇಳ್ತೀಯ ತಾಯಿ ಪಾರ್ಲಿಮೆಂಟ್ನಲ್ಲಿ? 11,495 ಕೋಟಿ ಇಟ್ ವಾಸ್ ರೆಫ್ಯೂಸ್ಡ್ ಬೈ ನನ್ ಅದರ್ ದ್ಯಾನ್ ಅವರ್ ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್. ಇಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹೇಳೋದು
ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ಸಿನ್ಸ್ ಇಟ್ ಇಸ್ ಎನ್ ಆಟೋನಮಸ್ ಬಾಡಿ. ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ ರಿಪೋರ್ಟ್ ಆಫ್ ದಿ ಫೈನಾನ್ಸ್ ಕಮಿಷನ್ ಸಿನ್ಸ್ ಇಟ್ ಇಸ್ ಎನ್ ಆಟೋನಮಸ್ ಬಾಡಿ. ವೈ ಕ್ಯೂ ಜೂಟ್ ಜೂಟ್ ಬೋಲ್ತಾ ಮೇಡಮ್? ಕ್ಯೂ ಜೂಟ್ ಬೋಲ್ತಾ ಇಂಟರ್ಫಿಯರ್ ಆಗಲ್ವ ಅಂತ. ಹಾಗಾದ್ರೆ ವೈ ಯು ಆರ್ ರೆಫ್ಯೂಸ್ಡ್? ಶಿ ಓನ್ಲಿ ರೆಫ್ಯೂಸ್ಡ್. 11,495 ಕೋಟಿ, ಈಸ್ ಇಟ್ ಎ ಸ್ಮಾಲ್ ಅಮೌಂಟ್? ಈಸ್ ಇಟ್ ಎ ಸ್ಮಾಲ್ ಅಮೌಂಟ್? ಇಟ್ಸ್ ಎ ವೆರಿ ಬಿಗ್ ಅಮೌಂಟ್. ಇಟ್ ಹ್ಯಾಸ್ ಬೀನ್ ರೆಫ್ಯೂಸ್ಡ್ ಬೈ ಅವರ್ ಪ್ರೈಮ್ ಫೈನಾನ್ಸ್ ಮಿನಿಸ್ಟರ್ ಅಂಡ್ ಶಿ ಈಸ್ ರೆಪ್ರೆಸೆಂಟಿಂಗ್ ಕರ್ನಾಟಕ. ಶಿ ಈಸ್ ರೆಪ್ರೆಸೆಂಟಿಂಗ್ ಕರ್ನಾಟಕ. ವಿಚ್ ಸ್ಟೇಟ್ ಶಿ ಈಸ್ ರೆಪ್ರೆಸೆಂಟಿಂಗ್? ಇನ್ ರಾಜ್ಯಸಭಾ? ಯಾಕ್ರಿ ಸುಳ್ಳು ಹೇಳ್ತೀರಿ? ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಯಡಿಯೂರಪ್ಪನವರಿಗೆ ಮತ್ತೆ ಬಸವರಾಜ ಬೊಮ್ಮಾಯಿಯವರು. ಯಾಕೆ ಹೇಳಿದ ಅಂತಾರೆ, 15ನೇ ಫೈನಾನ್ಸ್ ಕಮಿಷನ್ ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗ ಅವರು ಕೇಳಿದಾಗ ಆ ಕಾಲದಲ್ಲಿ ಸಿದ್ದರಾಮಯ್ಯನವರೇ ಚೀಫ್ ಮಿನಿಸ್ಟರು. ಓಕೆ, ನಾನು ಚೀಫ್ ಮಿನಿಸ್ಟರು, ನಾನು ಸಮರ್ಥವಾಗಿ ಏನು ಆರ್ಗ್ಯುಮೆಂಟ್ ಮಾಡಬೇಕು ನಾನು ಮತ್ತು ನಮ್ಮ ಅಧಿಕಾರಿಗಳು ಎಲ್ಲ ಮಾಡಿದ್ದೀವಿ. ಆದರೆ ಕಾನ್ಸ್ಟಿಟ್ಯೂಟ್ ಮಾಡಿದವರು ಯಾರು? ಫೈನಾನ್ಸ್ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿದವರು ಯಾರು? ಯಾರ್ರಿ? ಯಾರಮ್ಮ ಕಾನ್ಸ್ಟಿಟ್ಯೂಟ್ ಮಾಡೋ ಅಧಿಕಾರ ಇರೋದು ಯಾರಿಗೆ? ಯಾರನ್ನ ಹೆಸರು ಮಾಡೋದು ಕಾನ್ಸ್ಟಿಟ್ಯೂಟ್ ಮಾಡಿ ಇಂಥವ್ರು ಅಧ್ಯಕ್ಷರು ಅಂತ ಹೇಳೋರು ಯಾರು? ಇಟ್ ಈಸ್ ನನ್ನದರ ಧ್ಯಾನ್ ನರೇಂದ್ರ ಮೋದಿ ಜಿ. ಇಲ್ಲ, ಒಬ್ರಿದ್ರು ಗೋವಿಂದ ರಾವ್ ಇದ್ರು. ಅಲ್ಲ, ಇವ್ರ 15ರಲ್ಲಿ ಇರ್ಲಿಲ್ಲ, 14ರಲ್ಲಿ ಗೋವಿಂದ ರಾವ್ ಇದ್ರು. 14ರಲ್ಲಿ ಗೋವಿಂದ ರಾವ್ ಇದ್ರು. ಸೌತ್ ಇಂಡಿಯಾದಿಂದ ಯಾರು ಇರಲಿಲ್ಲ, 15ನೇ ಹಣಕಾಸಿನ ಆಯೋಗದಲ್ಲಿ ಯಾರು ಇರಲಿಲ್ಲ, 14ರಲ್ಲಿ ಇದ್ರು ಗೋವಿಂದ ರಾವ್, ಮಿಸ್ಟರ್ ಗೋವಿಂದ ರಾವ್ ಈಸ್ ಫ್ರಮ್ ಕರ್ನಾಟಕ. ಅವರಿದ್ರು, ಯಾರು ಇರಲಿಲ್ಲ. ಅದಕ್ಕೆ ನಮ್ಗೆ ಅನ್ಯಾಯ ಆಯ್ತು. ಅದರಿಂದ ಈ ಅನ್ಯಾಯ ಆಗಲಿಕ್ಕೆ ಇಟ್ ಈಸ್ ನಾಟ್ ಸಿದ್ದರಾಮಯ್ಯ ಇಸ್ ರೆಸ್ಪಾನ್ಸಿಬಲ್, ಇಟ್ ಈಸ್ ಗವರ್ಮೆಂಟ್ ಆಫ್ ಇಂಡಿಯಾ. ಇಟ್ ಈಸ್ ಗವರ್ಮೆಂಟ್ ಆಫ್ ಇಂಡಿಯಾ. ಇಟ್ ಈಸ್ ನನ್ ಅದರ್ ದ್ಯಾನ್ ಅವರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಶ್ರೀ ನರೇಂದ್ರ ಮೋದಿ ಜಿ. ಅಲ್ವಾ ಸತ್ಯ ಗೊತ್ತಾಗಬೇಕಲ್ಲ. ನೀವೆಷ್ಟೇ ಅಸತ್ಯವನ್ನ ಹೇಳಿದ್ರೂ ಕೂಡ ಸತ್ಯವನ್ನ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ, ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಬಸವರಾಜ ಬೊಮ್ಮಾಯಿ. ಸಾಧ್ಯನಾ? ದಿಸ್ ಆರ್ ಆಲ್ ಫ್ಯಾಕ್ಟ್ಸ್. ಅಂಡ್ ನಾನು ಎಲ್ಲ ಕೋಟ್ ಮಾಡ್ತಾ ಇರ್ತಕ್ಕಂಥ ಫ್ಯಾಕ್ಟ್ಸ್ ಫಿಗರ್ಸ್ ಇಟ್ ಈಸ್ ಫ್ರಮ್ ದೇರ್ ಡಾಕ್ಯುಮೆಂಟ್ಸ್ ಓನ್ಲಿ. ಅವ್ರು ಬಜೆಟ್ ಮಂಡಿಸಿದಾರಲ್ಲ, ಆ ಬಜೆಟ್ ಡಾಕ್ಯುಮೆಂಟ್ಗಳ ಮೂಲಕನೇ ನಾನು ಹೇಳ್ತಾ ಇರೋದು. ನೋಬಡಿ ಕ್ಯಾನ್ ಡಿಸ್ಪ್ಯೂಟ್ ಇಟ್, ನೋಬಡಿ ಕ್ಯಾನ್ ಡಿನೈ ಇಟ್. ಇವರು ರಾಜಕೀಯಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದೀರಾ, ಜನರ ತಪ್ಪುದಾರಿಗೆ ಎಳಿತಾ ಇದ್ದೀರಾ. ಬಿಜೆಪಿ ಅವರೇ, ನೀವು ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕಾಗ್ತದೆ. ಬಿಜೆಪಿ ಸರ್ಕಾರ ನಮಗೆ ಮಲ್ತಾಯಿ ಧೋರಣೆಯನ್ನು ಮಾಡ್ತಾ ಇದೆ. ಇವರೆಲ್ಲ ಎಂ ಪಿಗಳು, ಮಿನಿಸ್ಟ್ರಿಗಳು, ಬಿಜೆಪಿ ಲೀಡರ್ಗಳು ಎಲ್ಲರೂ ಕೂಡ ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಎನ್ ಹಾರ್ಡ್ ಟ್ರೂತ್. ದಿಸ್ ಆರ್ ಆಲ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ನೋ ಎನಿಬಡಿ ಕ್ಯಾನ್ ವೆರಿಫೈ ದಿ ಡಾಕ್ಯುಮೆಂಟ್ಸ್ ಆಫ್ ದಿ ಗವರ್ಮೆಂಟ್. ನಮ್ ಡಾಕ್ಯುಮೆಂಟ್ ಬೇಡ, ಯು ಪ್ಲೀಸ್ ವೆರಿಫೈ ದಿ ಡಾಕ್ಯುಮೆಂಟ್ಸ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ, ಗವರ್ಮೆಂಟ್ ಆಫ್ ಇಂಡಿಯಾ.
ಬಜೆಟರಿ ಡಾಕ್ಯುಮೆಂಟ್ಸ್, ಬಜೆಟ್ ಡಾಕ್ಯುಮೆಂಟ್ಸ್ ಯು ಪ್ಲೀಸ್ ವೆರಿಫೈ. ಅದರಿಂದ ಇಷ್ಟೆಲ್ಲ ಅನ್ಯಾಯ ಆಯ್ತಲ್ಲ ನಮಗೆ, ಇಷ್ಟು ಅನ್ಯಾಯ ಆಯ್ತ, ಒಟ್ಟು ಅನ್ಯಾಯ ಆಗಿರೋದು ನಮಗೆ 187,787 ಕೋಟಿ. ಎಷ್ಟು? ಕಳೆದ 8-9 ವರ್ಷಗಳಲ್ಲಿ ನಮಗೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿರತಕ್ಕಂತ ಒಟ್ಟು ಹಣ ಎಷ್ಟು? 187,000 ಕೋಟಿ. ಚಿಲ್ಲರೆ ಬಿಟ್ಬಿಡ್ತೀನಿ ನಾನು, ಅದು ಹೇಳ್ತೀನಿ ಹೇಳ್ತೀನಿ. 187,000 ಕೋಟಿ ಗೊತ್ತಾಯ್ತ ಭವ್ಯ? ಯಾಕೆ ನೀನು ಹೋಗಿದ್ದೆ ಟಿವಿ ಚಾನೆಲ್ಗೆ ನೋಡಿದೆ, 1,87,000. ಏ ನಾಗರಾಜ ಯಾದವ ಎಲ್ಲಿ ಎದ್ದುಂಟಾಗವನೇವ? 187,000 ಕೋಟಿ ಒಟ್ಟು ನಷ್ಟ ಆಗಿರ್ತಕ್ಕಂಥದ್ದು ಎಷ್ಟು? 1,80,000 ಕ್ರೋರ್ಸ್ 87,000 ಕ್ರೋರ್ಸ್. ಇನ್ ಸಚ್ ಎ ಬಿಗ್ ವೇ ಇಂಜಸ್ಟಿಸ್ ಹ್ಯಾಸ್ ಬಿನ್ ಕಾಸ್ಟ್ ಟು ಕರ್ನಾಟಕ, ಕೆನ್ ವಿ ಕೀಪ್ ಕ್ವೈಟ್? ಶುಡ್ ವಿ ನಾಟ್ ಎಜಿಟೇಟ್? ಶುಡ್ ಯು ನಾಟ್ ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಕರ್ನಾಟಕ? ಶುಡ್ ಯು ನಾಟ್ ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಕನ್ನಡಿಗಾಸ್? ಇಸ್ ಇಟ್ ನಾಟ್ ಅವರ್ ಡ್ಯೂಟಿ? ದಟ್ ಇಸ್ ವೈ ಯು ಆರ್ ಡೂಯಿಂಗ್. ಗೊತ್ತಾಯ್ತೇನ್ರಪ್ಪ? ಆಮೇಲೆ ಬರಗಾಲ ಬಂತು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಬರಗಾಲ ಇದೆ. 236 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನ ಬರಗಾಲ ಅಂತ ಘೋಷಣೆ ಮಾಡಿದ್ವಿ. 220 ಅದರಲ್ಲಿ ಸಿವಿಯರ್ ಡ್ರಾಟ್ ಇರ್ತಕ್ಕಂಥದ್ದು 196 ತಾಲೂಕು. 236 ತಾಲೂಕುಗಳಲ್ಲಿ ಸಿವಿಯರ್ ಡ್ರಾಟ್ ಇರ್ತಕ್ಕಂಥದ್ದು 196 ತಾಲೂಕು. 223 ತಾಲೂಕುಗಳನ್ನ ಬರಗಾಲ ಅಂತ ಘೋಷಣೆ ಮಾಡಿದ್ವಿ. ಇದು ನಾವು ಮೆಮೊರಾಂಡಮ್ ಕೊಟ್ಟದ್ದು ಸೆಪ್ಟೆಂಬರ್ ತಿಂಗಳಲ್ಲಿ. ಸುಮಾರು 5 ತಿಂಗಳಾಯ್ತಾ ಬಂತಲ್ವಾ? ಕೇಂದ್ರ ಸರ್ಕಾರದಿಂದ ಟೀಮ್, ಸೆಂಟ್ರಲ್ ಟೀಮ್ ಬಂತು, ಅವರೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರು, ರಿಪೋರ್ಟು ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ. ನಮ್ಮ ಮಂತ್ರಿಗಳು ಕೃಷ್ಣ ಬೈರೇಗೌಡ, ಚೆಲುವರಾಯಸ್ವಾಮಿ, ಆಮೇಲೆ ನಮ್ಮ ಯಾರು ಪ್ರಿಯಾ ಕೃಷ್ಣ ಅಲ್ಲ ಅಂತೇನು ಪ್ರಿಯಾಂಕ್ ಖರ್ಗೆ ಇವರೆಲ್ಲ ಹೋದ್ರು. ಪಾಪ ಇವರಿಗೆ ಮೀಟಿಂಗ್ ಮಾಡಕ್ ಅವ್ರು ಮೀಟ್ ಮಾಡೋಕ್ಕೂ ಅವಕಾಶ ಕೊಡಲಿಲ್ಲ. ಕೊನೆಗೆ ಹೇಗೋ ಕಷ್ಟಪಟ್ಟು ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಅಗ್ರಿಕಲ್ಚರ್ ಮಿನಿಸ್ಟರ್ನ ಭೇಟಿ ಮಾಡಿದ್ರು. ಚೆಲುವರಾಯಸ್ವಾಮಿ ಇರಲಿಲ್ಲ, ಇವ್ರು ಮಾತ್ರ ಇಬ್ಬರೇ ಹೋಗಿದ್ರು ಇವರಿಬ್ಬರಿಗೆ. ಆಮೇಲೆ ನಾನೇ ಡಿಸೆಂಬರ್ 20 ನಾನು ಕೃಷ್ಣ ಬೈರೇಗೌಡ ಪ್ರೈಮ್ ಮಿನಿಸ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು, ಅಮಿತ್ ಶಾ ಅವರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಮಾಡಿದೆ. ಡಿಸೆಂಬರ್ 20 ಐ ಅಲಾಂಗ್ ವಿತ್ ಮಿಸ್ಟರ್ ಕೃಷ್ಣ ಬೈರೇಗೌಡ ಹೂ ಇಸ್ ಎ ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ರೆವಿನ್ಯೂ, ವಿ ಮೆಟ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಶ್ರೀ ನರೇಂದ್ರ ಮೋದಿಜಿ ಅಂಡ್ ಆಲ್ಸೋ ಅಮಿತ್ ಶಾ ಹೂ ಇಸ್ ಎ ಹೋಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಅಂಡ್ ಈಸ್ ಆಲ್ಸೋ ಚೇರ್ಮನ್ ಆಫ್ ದಿಸ್ ರಿಲೀಫ್ ಡ್ರಾಟ್ ರಿಲೀಫ್ ಹೈ ಲೆವೆಲ್ ಕಮಿಟಿ. ಅವ್ರು ಏನ್ ಹೇಳಿದ್ರು? ನರೇಂದ್ರ ಮೋದಿ ಅವ್ರು ಹೇಳಿದ್ರು, ನಾನು ಹೇಳ್ತೀನಿ ಎಲ್ಲ ಇವ್ರಿಗೆ, ಅಮಿತ್ ಶಾ ಅವ್ರಿಗೆ ಹೇಳ್ತೀವಿ ಅಂತಂದ್ರು. ಆಮೇಲೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಕ್ಕೆ ಏನ್ ಹೇಳಿದ್ರು? 20 ಭೇಟಿ ಮಾಡಿದ್ವಿ ಡಿಸೆಂಬರ್ 20, 23 ಮೀಟಿಂಗ್ ಕರೆದು ನಾವು ಒಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. 23 ಡಿಸೆಂಬರ್ 23 ಮಾಡ್ತೀವಿ. ಇವತ್ತಿನವರಿಗೆ ಒಂದು ಮೀಟಿಂಗ್ ಕರೆದಿದ್ರಂತೆ ಅದು ಮುಂದಕ್ಕೊಂಡೋಯ್ತು. ಆಮೇಲೆ ಇವತ್ತಿನವರಿಗೆ ಮೀಟಿಂಗ್ ಆಗಿಲ್ಲ,
ಮೀಟಿಂಗ್ ಆಗಿಲ್ಲ. ಮೀಟಿಂಗ್ ಆಗದೆ ಇರೋದ್ರಿಂದ ನಮಗೆ ಎನ್ ಡಿ ಆರ್ ಎಫ್ ನಿಂದ ಒಂದು ರೂಪಾಯಿ ಬಂದಿಲ್ಲ. ಇಸ್ ಇಟ್ ನಾಟ್ ಇನ್ ಇಂಜಸ್ಟಿಸ್? ಒಂದು ರೂಪಾಯಿ 5 ತಿಂಗಳಾಯ್ತ ಬಂತು, ಇವತ್ತಿನವರೆಗೆ ಒಂದು ರೂಪಾಯಿ ಬಂದಿಲ್ಲ. ಕೊಡ್ರಿ ಕೊಡ್ರಿ, ನಾವು ಮಾತೆತ್ತಿದ್ರೆ ಸಿದ್ದರಾಮಯ್ಯನವರ ಸರ್ಕಾರ ರೈತರಿಗೆ ಏನು ಪರಿಹಾರ ಕೊಡಲಿಲ್ಲ. ನಾವು ಕುಡಿಯ ನೀರಿಗೆ, ಮೇವಿಗೆ, ಉದ್ಯೋಗ ಕೊಡಲಿಕ್ಕೆ ಇವತ್ತವರೆಗೆ ತೊಂದರೆ ಆಗಿಲ್ಲ. ಅದ್ರ ಜೊತೆಗೆ ಮೊದಲನೇ ಕಂತಿನಲ್ಲಿ 2000 ರೂಪಾಯಿ ಅಲ್ಲ 2000 ರೂಪಾಯಿ ಪ್ರತಿ ರೈತರಿಗೆ ಮೊದಲನೇ ಕಂತಿನಲ್ಲಿ ಪರಿಹಾರ ಕೊಟ್ಟಿದ್ದೀವಿ. ಸುಮಾರು 31 ಲಕ್ಷ ರೈತರಿಗೆ ಕೊಟ್ಟಿದ್ದೇವೆ. 650 ಕೋಟಿನಲ್ಲ 650 ಕೋಟಿ ರೂಪಾಯಿಗಳನ್ನ ರೈತರಿಗೆ ಕೊಟ್ಟಿದ್ದೀವಿ. 31 ಲಕ್ಷ ರೈತರಿಗೆ ಕೊಟ್ಟಿದ್ದೀವಿ. ಇನ್ನು ಕೊಡ್ತೀವಿ, ಎನ್ ಡಿ ಆರ್ ಎಫ್ ಹಣ ಬಂದ್ಮೇಲೆ ಕೊಡ್ತೀವಿ. ಪುನಃ ಎನ್ ಡಿ ಆರ್ ಎಫ್ ಹಣ ಬರಬೇಕಲ್ಲ, ಅದು ಅವ್ರ ಮನೆಯಿಂದ ಕೊಡೋದಲ್ಲ, ನಮ್ ದುಡ್ಡು, ನಮ್ಮ ಕರ್ನಾಟಕದಿಂದ ಕಲೆಕ್ಟ್ ಆಗಿರ್ತಕ್ಕಂತ ತೆರಿಗೆ ಎಸ್ ಡಿ ಆರ್ ಎಫ್ ಮತ್ತೆ ಎನ್ ಡಿ ಆರ್ ಎಫ್ ಅಂತ ಇರ್ತದೆ. ಎಸ್ ಡಿ ಆರ್ ಎಫ್ ನಲ್ಲಿ 75% ಗವರ್ಮೆಂಟ್ ಆಫ್ ಇಂಡಿಯಾ ಕೊಡ್ತದೆ, 25% ಸ್ಟೇಟ್ ಗವರ್ಮೆಂಟ್ ಶೇರ್ ಕೊಡ್ತದೆ. ಎನ್ ಡಿ ಆರ್ ಎಫ್ ನಲ್ಲಿ ಈ ತರ ಪ್ರವಾಹ ಬಂದಾಗ ಮತ್ತೆ ಬರಗಾಲ ಬಂದಾಗ ಬೇರೆ ಆಪತ್ತುಗಳು ಬಂದಾಗ ಖರ್ಚು ಮಾಡಲಿಕ್ಕೆ ಇರ್ತಕ್ಕಂಥ ಹಣ ಅದು ಎನ್ ಡಿ ಆರ್ ಎಫ್ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. ಸೊ ನಾವು ಅದರಲ್ಲಿ ಈಗ ಎಸ್ ಡಿ ಆರ್ ಎಫ್ ಫಂಡ್ ನಲ್ಲಿ ಎಲ್ಲ ಡಿ ಸಿಗಳ ಹತ್ರ 800 ಕೋಟಿ ರೂಪಾಯಿ ಎಷ್ಟಪ್ಪ 870 ಕೋಟಿ ರೂಪಾಯಿಗಳು ಅವರ ಪಿ ಡಿ ಅಕೌಂಟ್ ನಲ್ಲಿದೆ. ಕುಡಿಯ ನೀರು ಕೊಡ್ಲಿಕ್ಕೆ, ಮೇವು ಕೊಡ್ಲಿಕ್ಕೆ, ಇದಕ್ಕೋಸ್ಕರ 870 ಕೋಟಿ ರೂಪಾಯಿ. ಸೊ ಬರಗಾಲವನ್ನ ಬಹಳ ಸಮರ್ಥವಾಗಿ ಕರ್ನಾಟಕ ಸರ್ಕಾರ ಎದುರಿಸಿದೆ. ನಾವು ವಿ ಆರ್ ವೇಟಿಂಗ್ ಫಾರ್ ದಿ ರಿಲೀಸ್ ಆಫ್ ಎನ್ ಡಿ ಆರ್ ಎಫ್ ಫಂಡ್ ಟು ಕರ್ನಾಟಕ ಬಿಕಾಸ್ ವಿ ಆರ್ ಫೇಸಿಂಗ್ ಸಿವಿಯರ್ ಡ್ರಾಟ್ ಇನ್ ಕರ್ನಾಟಕ. ಕೊಟ್ಟಿಲ್ಲ ಇವತ್ತಿನವರಿಗೆ, ಅದು ಕೊಡಿಸ್ರಿ ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಅಂಡ್ 26-27 ಜನ ಎಂ ಪಿಗಳು ಈಗ ಅವ್ರು ಯಾರು ಹೆಸರ್ಯಾಗ ಕೇಳಿ ಅವ್ರು ದೊಡ್ಡವ್ರನ್ನ ಮಾಡೋದು ಬಿಡಪ್ಪ. ಕೊಟ್ಟಿಲ್ಲ ಇವತ್ತಿನವರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ. ಇದು ಹೇಳ್ಬೇಕಾ ಬೇಡ? ಶುಡ್ ದೇ ನಾಟ್ ರೈಸ್ ದೇರ್ ಹ್ಯಾಂಡ್ಸ್, ಐ ಮೀನ್ ರೈಸ್ ದೇರ್ ವಾಯ್ಸ್? ನಿಮಗೆ ಜನ ಓಟ್ ಕೊಟ್ಟಿರೋದು ಕಳಿಸಿರೋದು ಯಾಕೆ ಮತ್ತೆ ತಲೆ ಕುಣಿಸಕ ಹಿಂಗೆ, ತಲೆ ಅಲ್ಲಾಡ್ಸಕ ಹಿಂಗೆ? ಇವ್ರಿಗೆ ಏನಾಗಿದೆ ಅಂತಂದ್ರೆ, ಇದು ಹೇಳಿದ್ರು ಕೋಪ ಇವರಿಗೆ, ನರೇಂದ್ರ ಮೋದಿ ಹತ್ರ ನಿಂತ್ಕೊಂಡು ಮಾತಾಡಕ್ಕೆ ಬಾಯಿ ಇಲ್ಲ, ಇವ್ರ ಹತ್ರ ಪಾರ್ಲಿಮೆಂಟ್ ನಲ್ಲಿ ಬಾಯಿ ಬಿಡಕ್ ಬಾಯಿ ಇಲ್ಲ ಇವರು. ದಿಸ್ ಇಸ್ ದಿ ಪೊಸಿಷನ್. ಇವರು ಅವರು ಹೇಳಿದ್ರು ಅಂತೇಳಿ ಪ್ರತಿಭಟನೆ ಮಾಡಕ್ ಶುರು ಮಾಡಿದ್ದಾರೆ. ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದೀವಲ್ಲ, ನಾವು ಮಾಡಕ್ ಆದ್ಮೇಲೆ ಅದಕ್ಕೆ ಕೌಂಟರ್ ಆಗಿ ಪ್ರತಿಭಟನೆ ಮಾಡೋದು. ಬಟ್ ದಿ ಪೀಪಲ್ ಆಫ್ ಕರ್ನಾಟಕ ಕುಡ್ ಅಂಡರ್ಸ್ಟ್ಯಾಂಡ್ ದಿ ಡಿಸೈನ್ ಆಫ್ ಬಿಜೆಪಿ ಪೀಪಲ್.
ಅವರ ಕುತಂತ್ರ, ಅವರ ಜನವಿರೋಧಿ ನೀತಿ, ಅವರ ದ್ರೋಹ ಕರ್ನಾಟಕದ ಜನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಇದು ಒಂದಾಯ್ತಾ? ಇನ್ನೊಂದು, ಈ ಮಹದಾಯಿ ಯೋಜನೆ, ಅಪ್ಪರ್ ಭದ್ರಾ ಯೋಜನೆ ಇದೆಯಲ್ಲ, ಅಪ್ಪರ್ ಭದ್ರಾ ಯೋಜನೆ, ನೀರಾವರಿ ಯೋಜನೆ, ಈ ನೀರಾವರಿ ಯೋಜನೆಗೆ ನಾವು ಹೇಳಿದ್ದಲ್ಲ, ನಿರ್ಮಲಾ ಸೀತಾರಾಮನ್ ಅವರೇ 23-24 ಬಜೆಟ್ನಲ್ಲಿ, ಅವ್ರ ಬಜೆಟ್ನಲ್ಲಿ ಹೇಳಿದ್ದಾರೆ ಕರ್ನಾಟಕಕ್ಕೆ. ಇವರು ಡಿ ಕೆ ಶಿವಕುಮಾರ್ ಓದಿ ಹೇಳಿದ್ರು ಅವ್ರ ಬಜೆಟ್ ಸ್ಪೀಚ್ನ, ಬಜೆಟ್ ಸ್ಪೀಚ್ ಓದಿ ಹೇಳಿದ್ರು. ನಾನು ಹೇಳಿದ್ದಲ್ಲ, ಇದು ಅವರೇ ಹೇಳಿದ್ದು, 5,300 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಕೊಡುತ್ತೇವೆ ಅಪ್ಪರ್ ಭದ್ರಾ ಯೋಜನೆಗೆ, 5,300 ಕೋಟಿ ರೂಪಾಯಿ ಕೊಡುತ್ತೇವೆ ಅಂತ ನಿರ್ಮಲಾ ಸೀತಾರಾಮ ಅವರು ಬಜೆಟ್ ಸ್ಪೀಚ್ ನಲ್ಲಿ ಹೇಳಿರೋದು, ಬಜೆಟ್ ಸ್ಪೀಚ್ ನಲ್ಲಿ ಹೇಳಿರೋದು, ಎಲ್ಲೋ ಆಶ್ವಾಸನೆ ಕೊಟ್ಟಿರೋದಲ್ಲ, ಬಜೆಟ್ ಸ್ಪೀಚ್ ನಲ್ಲಿ ಹೇಳಿರೋದು. ಬಸವರಾಜ ಬೊಮ್ಮಾಯಿ ಅವರು 23-24 ಬಜೆಟ್ ಮಂಡಿಸುವಾಗ 5,300 ಕೋಟಿ ಅಪ್ಪರ್ ಭದ್ರಾ ಯೋಜನೆಗೆ ಕೊಡ್ತೇವೆ, ಜೊತೆಗೆ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡ್ತೇವೆ. ಅದ್ರ ಮಾತಾಡಿರ್ಬೇಕಲ್ಲ ಬಸವರಾಜ ಬೊಮ್ಮಾಯಿ ಸೀತಾರಾಮ್, ನಿರ್ಮಲಾ ಸೀತಾರಾಮನ್ ಜೊತೆಲಿ, ಅಥವಾ ಮೊರಾಜಿ ಅಂತೇಳೋರು ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿರ್ಬೇಕಲ್ಲ, ಮಾತಾಡದೆ ಹೇಳಕ್ಕಾಗತ್ತಾ? ಇಷ್ಟೆಲ್ಲ ಬಜೆಟ್ ನಲ್ಲಿ ಹೇಳಿದ್ರು ಕೂಡ ಇವತ್ತವರಿಗೆ 1 ರೂಪಾಯಿ ಬಿಡುಗಡೆ ಆಗಿಲ್ಲ. ಇವತ್ತವರಿಗೆ 5,300 ಕೋಟಿ ರೂಪಾಯಿನಲ್ಲಿ 1 ರೂಪಾಯಿ ಬಿಡುಗಡೆ ಆಗಿಲ್ಲ. ಆದ್ರೆ ಬಿಜೆಪಿ ಅವರು ಹೇಳಿದ್ರು ನಾವು ಯಾವುದೋ ದುಡ್ಡು ಕೊಡಬೇಕಾಗಿಲ್ಲ, ನಾವು ಯಾವುದೋ ದುಡ್ಡು ಕೊಡಬೇಕಾಗಿಲ್ಲ. ಮತ್ತೆ ಇದೇ 5,300 ಕೋಟಿ ಯಾಕಪ್ಪ ಕೊಡ್ಲಿಲ್ಲ? ನೀವೇ ಹೇಳಿದ್ರಲ್ರಿ ಕೊಡ್ತೀವಿ ಅಂತ, ಯಾಕೆ ಕೊಡ್ಲಿಲ್ಲ? ಹಾಗಾದ್ರೆ ಇವತ್ತಿನವರಿಗೆ 1 ರೂಪಾಯಿ ಕೊಡ್ಲಿಲ್ಲ. ಇವರು ಡಿ ಕೆ ಶಿವಕುಮಾರ್ ನೀರಾವರಿ ಮಂತ್ರಿ ಹೋಗಿ ಭೇಟಿ ಮಾಡಿದ್ರು ಅವ್ರನ್ನ, ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ರು, ಆ ಜಲಸಂಪನ್ಮೂಲ ಸಚಿವರನ್ನು ಭೇಟಿ ಮಾಡಿದ್ರು, ರಿಕ್ವೆಸ್ಟ್ ಮಾಡಿದ್ರು, ಕೊಟ್ರ? ಕೊಡ್ಲಿಲ್ಲ ಮಿಸ್ಟರ್ ಹನುಮಂತಯ್ಯನವರೇ, ಕೊಡ್ಲಿಲ್ಲ. 5,300 ಕೋಟಿ ಸುಮ್ಮನೆ ಇರ್ಬೇಕಾ? ಕೊಡದೆ ಹೋದ್ರು ನೀವು ರೈಸ್ ಮಾಡಿದ್ರಿ ಸರಿ, ಅವ್ರು ಯಾರು ಮಾಡ್ಲಿಲ್ವಲ್ಲ ನಿಮ್ ಜೊತೆಗೆ, ಅವರು ಧ್ವನಿ ಗುಡಿಸ್ಬೇಕಾಗಿತ್ತಲ್ಲ, ಮಾಡ್ಲಿಲ್ಲ. ಆಮೇಲೆ ಮಹದಾಯಿ ಯೋಜನೆ, ಇವತ್ತವರಿಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಸೋ ಫಾರ್ ಗವರ್ಮೆಂಟ್ ಆಫ್ ಇಂಡಿಯಾ ಎಸ್ ನಾಟ್ ಕ್ಲಿಯರ್ಡ್ ಎನ್ವೈರನ್ಮೆಂಟಲ್ ಪರ್ಮಿಷನ್ ಕೊಟ್ಟಿದ್ದಾರ? ಯಾರು ಕೊಡಬೇಕಾಗಿರೋದು? ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ನಾವು ಕೇಳಿ ಕೇಳಿ ಸಾಕಾಯ್ತು, ಏನ್ ಮಾಡಬೇಕು ಕೊನೆಗೆ? ಪ್ರತಿಭಟನೆ ಮಾಡಬೇಕು. ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತಂದ್ರು, ಮಾಡಲಿಲ್ಲ. ಆಮೇಲೆ ಅಪ್ಪರ್ ಕೃಷ್ಣಕ್ಕೆ 2010 ಡಿಸೆಂಬರ್ ಅವಾರ್ಡ್ ಆಯ್ತು. ಇವತ್ತವರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ಪಾಪ ಉತ್ತರ ಕರ್ನಾಟಕದ ಜನ ಎಲ್ಲರೂ ಕೂಡ ಶುರು ಮಾಡಿ ಬೇಗ ಮುಗಿಸಿ ಅಂತ ಹೇಳ್ತಾರೆ. ಎಲ್ಲಿ ಮಾಡೋದು? ಇಲ್ಲಿ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ವಲ್ಲ, ಮಾದಾಯಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು, ಅದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡಲಿಲ್ಲ. ಮೇಕೆದಾಟು ನಾವು ಪಾದಯಾತ್ರೆ ಎಲ್ಲ ಮಾಡಿದ್ವು, ಕೊಡ್ರಿ. ಇದನ್ನ ಈಗ ಪಾಪ ದೇವೇಗೌಡರು ನಿನ್ನೆ ಭಾಷಣ ಮಾಡ್ತಾ ಇದ್ರು, ನಾನು ಕೇಳಿದೆ ಪಾರ್ಲಿಮೆಂಟ್ನಲ್ಲಿ, ಭಾಷಣ ಮಾಡ್ತಾ ಇದ್ರು ಇದ್ರ ಬಗ್ಗೆ, ಮೇಕೆದಾಟು ಬಗ್ಗೆ.
ಕೊಡ್ರಿ, ಕುಡಿಯೋ ನೀರಿನ ಯೋಜನೆ ಕೊಡ್ರಿ, ಬೆಂಗಳೂರಿಗೆ ಬೆಂಗಳೂರು ಸುತ್ತಮುತ್ತ ಹಳ್ಳಿಗಳಿಗೆ ಎಲ್ಲ ಕುಡಿಯೋ ನೀರು ಕೊಡಬೇಕು ಕೊಡ್ರಿ ಅಂತ. ಈಗ ಅವ್ರನ್ನೇ ನರೇಂದ್ರ ಮೋದಿ ಅವರು ಹೊಗಳ್ತಾರಲ್ಲ, ಕೊಡಿಸ್ಲಿ ಪಾಪ ಕೊಡಿಸ್ಲಿ, ಬರೀ ಭಾಷಣ ಮಾಡ್ಬಿಡ್ಸ್. ಅವ್ರು ಏನ್ ಹೇಳಿದ್ರು ಗೊತ್ತಾ, ಪ್ರಧಾನ ಮಂತ್ರಿಗಳನ್ನು ಭೇಟಿ ಮಾಡಿದ್ದೆ, ಪ್ರಧಾನ ಮಂತ್ರಿಗಳು ನನಗೆ ತೋರಿಸಿದಂತ ಪ್ರೀತಿ ವಿಶ್ವಾಸ ಯಾವ ಪ್ರೈಮ್ ಮಿನಿಸ್ಟರ್ ತೋರಿಸಿರ್ಲಿಲ್ಲ. ಯಾರು ಹೇಳಿದ್ದು ಇದನ್ನ? ಮಿಸ್ಟರ್ ಎಚ್ ಡಿ ದೇವೇಗೌಡ, ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ಕೊಡಿಸ್ಲಿ, ಮೇಕೆದಾಟು ಮೇಕೆದಾಟು ಇದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಇನ್ ಫ್ಯಾಕ್ಟ್ ದಿ ಅಡ್ವೊಕೇಟ್ ಅಪಿಯರ್ಡ್ ಫಾರ್ ತಮಿಳ್ನಾಡು, ಹಿಮ್ಸೆಲ್ಫ್ ಸೆಡ್ ಇಟ್ ಅದು ಮೇಕೆದಾಟು ಮಾಡ್ರಿ ಅಂತ. ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಿ ಅಲ್ಲಿ 67 TMC ನೀರನ್ನ ಶೇಖರಣೆ ಮಾಡ್ಕೊಂಡಾಗುತ್ತೆ, ತಮಿಳ್ನಾಡಿಗೂ ಅನುಕೂಲ ಆಗುತ್ತೆ, ಕರ್ನಾಟಕಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳಿದ್ರು. ವಿದ್ಯುತ್ ಶಕ್ತಿ ತಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರು. ಆದ್ರೆ ಇವತ್ತವರೆಗೆ ಪರ್ಮಿಷನ್ ಕೊಡ್ಲಿಲ್ಲ. ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಅನಿವಾರ್ಯವಾಗಿ ಇಂತಹ ಒಂದು ಐತಿಹಾಸಿಕ ಪ್ರತಿಭಟನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆಮೇಲೆ ರಾಯಚೂರಿನಲ್ಲಿ ಏಮ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ಮರ್ತು ಬಿಟ್ಟಿದ್ದೆ ಬೋಸ್ರಾಜ್, ಏಮ್ಸ್ ಕೊಡ್ತೀವಿ ಅಂತಂದ್ರು. ಮೂರು ಪತ್ರ ಬರೆದು ನಾನು ಈ ಸಾರಿ ಚೀಫ್ ಮಿನಿಸ್ಟರ್ ಆದ್ಮೇಲೆ ಎರಡು ಪತ್ರ ಬರೆದೆ, ಏಮ್ಸ್ ಕೊಡ್ರಿ ರಾಯಚೂರಿನಲ್ಲಿ ಅಂತ. ಎಲ್ಲಿ ಶರಣ್ ಪ್ರಕಾಶ್ ಬರೆದಿದ್ದೀನ ಇಲ್ಲ? ಬರದೆ ಬರೀಲಿಲ್ಲ. ಅನೇಕ ಲೆಟರ್ಗಳು ಬರದೆ ನಾನು. ಆದ್ರೆ ಏನ್ ಗೊತ್ತಾ, ಈ ಕೇಂದ್ರ ಸರ್ಕಾರ ಅಂತಂದ್ರೆ ರಾಜ್ಯ ಸರ್ಕಾರಗಳಿಗೂ ಉತ್ತರ ಕೊಡಬಾರದು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟವ್ರು. ನಾ ಪತ್ರ ಬರೆದ್ರು ಕೂಡ ಆಸ್ ಎ ಚೀಫ್ ಮಿನಿಸ್ಟರ್ ಆಫ್ ದಿಸ್ ಸ್ಟೇಟ್ ಐ ರಿಟರ್ನ್ ನಂಬರ್ ಆಫ್ ಲೆಟರ್ಸ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ಟು ಮಿನಿಸ್ಟರ್ಸ್, ಸೋ ಫಾರ್ ಐ ಹವ್ ನಾಟ್ ರಿಸೀವ್ಡ್ ಎನಿ ರಿಪ್ಲೈ. ಅದು ಸ್ಟೆಪ್ ಮದರ್ಲಿ ಆಟಿಟ್ಯೂಡ್ ಇಲ್ವೋ, ನೆಗ್ಲಿಜ್ ತಿರಸ್ಕಾರ ಮನೋಭಾವನೆ ಇಲ್ವೋ ಇದು? ಅನ್ನಭಾಗ್ಯ ಇಲ್ಲೇ ನಮ್ಮ ಮುನಿಯಪ್ಪನವರು ಇದ್ದಾರೆ, KH ಮುನಿಯಪ್ಪನವರು. ನಾವು 10 KG ಆಹಾರ ಧಾನ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದು. ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಆಹಾರ ಧಾನ್ಯಗಳು ಕೊಡ್ತೀವಿ ಅಂತ ಹೇಳಿದ್ರು. 5 KG ಕೊಡ್ತಾ ಇದ್ದಾರೆ, ಇನ್ನು 5 KG ನಾವು ಎಕ್ಸ್ಟ್ರಾ ಕೊಡ್ತೀವಿ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಡವರು, ಎಲ್ಲ ಜಾತಿ ಬಡವರು, ಇಂಥ ಜಾತಿ ಬಡವರಲ್ಲ, ಇಂಥ ಧರ್ಮದವರು ಇಂಥ ಜಾತಿಯವರು ಅಂತಲ್ಲ, ಎಲ್ಲ ಜಾತಿ ಬಡವರು, ಬಡವರೇ ಒಂದು ಕ್ಲಾಸ್. ಅವರು 2 ಹೊತ್ತು ಊಟ ಮಾಡಲೇಬೇಕು, ಹೊಟ್ಟೆ ತುಂಬ ಊಟಲೇ ಮಾಡಲೇಬೇಕು ಅಂತೇಳಿ ನಾವು 5 KG ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ದು. ಕೊಡಬೇಕ ಬೇಡ, ಕೇಂದ್ರ ಸರ್ಕಾರ ಅಕ್ಕಿ ಇಟ್ಕೊಂಡು ಕೊಡ್ಲಿಲ್ಲ ನಮಗೆ. ಇವರು ಹೋಗಿ ಭೇಟಿ ಮಾಡಿದರು KH ಮುನಿಯಪ್ಪನವರು, ದುಡ್ಡು ಕೊಡ್ತೀವಿ ಫ್ರೀಯಾಗಿ ಕೊಡಬೇಡ್ರಿ, 1 KG 34 ರೂಪಾಯಿ ಕೊಡ್ತೀವಿ ಕೊಡ್ರಿ ನಮಗೆ ಅಕ್ಕಿನ ಅಂತಂದ್ರೆ ಕೊಡ್ಲಿಲ್ಲ. ರಾಜಕೀಯ ಮಾಡಿಬಿಟ್ರು. ಆದರೂ ನಾವು ಸುಮ್ಮನಾಗ್ಲಿಲ್ಲ, 170 ರೂಪಾಯಿ ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳು 170 ರೂಪಾಯಿ ಕೊಡ್ತಾ ಇದ್ದೀವಿ. ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ? ಆಮೇಲೆ ಈ ಇವರು BJP ಏನ್ ಹೇಳ್ತಾರೆ, ಬಿಟ್ಟಿ ಭಾಗ್ಯಗಳು. ಏನಾಗಂದ್ರೆ ಬಿಟ್ಟಿ ಭಾಗ್ಯಗಳು ಅಂದ್ರೆ 2,000 ರೂಪಾಯಿ ಕೊಡೋದು ಬಿಟ್ಟಿ ಭಾಗ್ಯನಾ? ಬಡವರಿಗೆ ಫ್ರೀಯಾಗಿ ಬಸ್ನಲ್ಲಿ ಹೋಗ್ರಿ, ಆ ಉಳಿದ ದುಡ್ಡನ್ನ ಬೇರೆ ಬಾಬುಗಳು ಖರ್ಚು ಮಾಡ್ಕೊಳ್ರಿ ಅಂದ್ರೆ ಬಿಟ್ಟಿ ಭಾಗ್ಯನಾ? ಹೊಟ್ಟೆ ತುಂಬ ಊಟ ಮಾಡಿ ಅನ್ನೋದು ಬಿಟ್ಟಿ ಭಾಗ್ಯನಾ? ವಿದ್ಯುತ್ ಶಕ್ತಿ ಫ್ರೀಯಾಗಿ ಕೊಡ್ತೀವಿ ಅಂತಂದ್ರೆ ಬಿಟ್ಟಿ ಭಾಗ್ಯನಾ? ಯುವಕರಿಗೆ 2 ವರ್ಷ ಕೆಲಸ ಇಲ್ದೇದವರಿಗೆ, ನಿರುದ್ಯೋಗಿಗಳಿಗೆ,
ತಿಂಗಳಿಗೆ 3000 ರೂಪಾಯಿ ಕೊಡ್ತೀವಿ ಅಂತಂದ್ರೆ ಬಿಟ್ಟಿ ಬಗ್ಗೆನಾ ನೋಡಿ, ಹೆಂಗೆ ಎಷ್ಟು ಲಘುವಾಗಿ ಮಾತಾಡ್ತಾರೆ, ಎಷ್ಟು ತುಚ್ಛವಾಗಿ ಮಾತಾಡ್ತಾರೆ. ಇವರಿಗೆ ಪಾಠ ಕಲಿಸ್ಬೇಕೋ ಬೇಡ, ಈ ರಾಜ್ಯದ ಜನ ಬುದ್ಧಿ ಕಲಿಸ್ಬೇಕೋ ಬೇಡ, ಬಿಟ್ಟಿ ಭಾಗ್ಯ. ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡಿಬಿಟ್ಟಿದೆ. ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ಭಾಗ್ಯಗಳನ್ನ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ, ಮಾಡಿಬಿಟ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ದಿವಾಳಿ ಆಗ್ಬಿಡ್ತದೆ. ನಾವು 8 ತಿಂಗಳೊಳಗಡೆ ಎಲ್ಲ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸುಭದ್ರವಾಗಿ ಇಟ್ಟಿದ್ದೇವೆ. ಏನ್ ಮಾಡಿದ್ದೀವಿ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ರಾಜ್ಯವನ್ನ ದಿವಾಳಿ ಆಗಕ್ಕೆ ಬಿಟ್ಟಿಲ್ಲ. ಇದೇ ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಸಾಲ ಎಷ್ಟಿತ್ತು ಗೊತ್ತಾ ಇವ್ರು ಬರಕ್ಕೂ ಮುಂಚಿತವಾಗಿ? ಎಷ್ಟು ಹನುಮಂತಯ್ಯನವ್ರೆ? ಇಲ್ಲ, 180 ಲಕ್ಷ ಕೋಟಿ. 54 ಲಕ್ಷ ಇತ್ತು ಸ್ವಾತಂತ್ರ್ಯ ಬಂತವಿಂದ, ಎಷ್ಟು ಲಕ್ಷ ಇತ್ತು? 54 ಲಕ್ಷ. ಟುಡೇ ಇಂದ್ರ ನಿಮ್ಮ ನಿರ್ಮಲಾ ಸೀತಾರಾಮ್ ಬಜೆಟ್ ಘೋಷಣೆ ಮಾಡಿರೋದು ಈ ವರ್ಷದ ಕೊನೆಗೆ 180 ಲಕ್ಷ ಕೋಟಿ. 180 ಲಕ್ಷ ಕೋಟಿ ಅಂತಂದ್ರೆ ಇವ್ರು ಬಂದ್ಮೇಲೆ 10 ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ರು? 54 - 180 ಎಷ್ಟಾಯ್ತು? 126 ಎಷ್ಟು? ಸುಮಾರು 130 ಲಕ್ಷ ಕೋಟಿ ಸಾಲವನ್ನ ಮಿಸ್ಟರ್ ನರೇಂದ್ರ ಮೋದಿ ಮಾಡಿದ್ದಾರೆ. ದಿವಾಳಿ ಆಗಿರೋದು ಕರ್ನಾಟಕನ ನರೇಗಾ ಅದು ದುಡ್ಡು ಕೊಟ್ಟಿಲ್ಲ. ಏನಪ್ಪ ಇಲ್ಲ, ಪ್ರಿಯಾಂಕಾಗೆ ಬಂದಿಲ್ವಾ? ಪ್ರಿಯಾಂಕ್ ಸಿ, ಈ ತರ ಇಷ್ಟೊಂದು ಅನ್ಯಾಯ ಅನೇಕ ವಿಧಗಳು ಎಲ್ಲನೂ ಹೇಳಕ್ ಹೋಗಲ್ಲ, ಅನ್ಯಾಯ ಆಗಿರೋದನ್ನೆಲ್ಲ ಮೇಜರ್ ಆಗಿ ಹೇಳಿದ್ದೀನಿ ಅಷ್ಟೇ. ಆಮೇಲೆ ಈ ಸೆಸ್ ಮತ್ತು ಸರ್ಚಾರ್ಜ್ ಅಂತ ಹಾಕ್ತಾರೆ, ಸೆಸ್ ಮತ್ತೆ ಸರ್ಚಾರ್ಜ್. ನರೇಂದ್ರ ಮೋದಿ ಅವರು ಬರೋದಕ್ಕಿಂತ ಮುಂಚಿತವಾಗಿ ಸೆಸ್ ಸರ್ಚಾರ್ಜ್ 1,40,000 ಕೋಟಿ ಇತ್ತು. ಎಷ್ಟಿತ್ತು? 1,40,000 ಕೋಟಿ. 23-24 ಸೆಸ್ಸು ಸರ್ಚಾರ್ಜ್ 5,52,000 ಕೋಟಿ. 5,52,000. ಇಟ್ ವಾಸ್ ಇನ್ 2014 and 2015 1,40,000 crores. ಟುಡೇ ದಿಸ್ ಇಯರ್ ಇಟ್ ಈಸ್ 5,52,000 crores. ಎಷ್ಟು ಬರಬೇಕು? ಅಲ್ಲ, ಇದು ನರೇಗಾ 700 ಕೋಟಿ ನರೇಗಾದಲ್ಲಿ ಬರಬೇಕು, ಕೊಟ್ಟಿಲ್ಲ. ಆಮೇಲೆ 150 ದಿನ ಮಾಡಿ ಅಂತ ಹೇಳಿದ್ದು ಬರಗಾಲದಲ್ಲಿ ರಿಕ್ವೆಸ್ಟ್ ಮಾಡುದು, 5 ತಿಂಗಳಾಯ್ತು ಇವತ್ತವರೆಗೆ 150. ಇಟ್ಸ್ ಎ ಮ್ಯಾಂಡೇಟರಿ ಆನ್ ದಿ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಇವತ್ತವರೆಗೂ ಕೊಡಲಿಲ್ಲ. ಬರಗಾಲ ಇದು, ಶುಡ್ ಯು ನಾಟ್ ಕಾಲ್ ಇಟ್ ಎಸ್ ಎ ಸ್ಟೆಪ್ ಮೊದಲ ಆಟಿಟ್ಯೂಡ್ ಮೀಟೆಡ್ ಔಟ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಟು ಕರ್ನಾಟಕ? That is why our hesitation. Why this historical hesitation is? Because of this factor. ಗೊತ್ತಾಯ್ತಲ್ಲ, ಅದಕ್ಕೋಸ್ಕರ ಇಡೀ ಮಂತ್ರಿಮಂಡಲ ಎಲ್ಲ ಶಾಸಕರು
ಎಲ್ಲ ಸಂಸತ್ ಸದಸ್ಯರು ಇವತ್ತು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೇವೆ, ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ. 16ನೇ ಹಣಕಾಸಿನ ಆಯೋಗದಲ್ಲಿ ಮತ್ತೆ ಇದು ರಿಪೀಟ್ ಆಗಬಾರದು, 15ನೇ ಹಣಕಾಸಿನ ಆಯೋಗದ ಮಾನದಂಡಗಳನ್ನು ಬದಲಾವಣೆ ಮಾಡತಕ್ಕಂತ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು, ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕು. ಈಗಾಗಿರ್ತಕ್ಕಂತ 1,87,000 ಕೋಟಿ ಈ ನಷ್ಟ ಆಗಿದೆ ಕರ್ನಾಟಕಕ್ಕೆ, ಅದನ್ನ ತುಂಬಿಕೊಡ್ತಕ್ಕಂತ ಕೆಲಸವನ್ನು ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ಒತ್ತಾಯವನ್ನು ಮಾಡಿ ನಿಮ್ಮೆಲ್ಲರ ಪರವಾಗಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಕರ್ನಾಟಕದ 7 ಕೋಟಿ ಜನರ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ. I hope that I have clarified myself on all aspects. ಹಾಗಿದೆ ಹಾಗಿದೆಯಲ್ಲ, ಅದರಿಂದ ನಿಮ್ಮೆಲ್ಲರಿಗೂ ಕೂತ್ಕೊಳ್ರಿ, ಎಲ್ಲ ಕೂರ್ರಿ ಪ್ಲೀಸ್. ಇವನ ರವಿಶಂಕರ್ ಕೂತ್ಕೋ. ಅದರಿಂದ ನಿಮ್ಮೆಲ್ಲರಿಗೂ ಬೆಂಗಳೂರಿನಿಂದ ಇಲ್ಲಿ ಬಂದು ಈ ಧರಣದಲ್ಲಿ ಭಾಗಿಯಾದದಕ್ಕೆ ನಿಮ್ಮೆಲ್ಲರಿಗೂ ನಾನು ಸರ್ಕಾರದ ಪರವಾಗಿ ಕರ್ನಾಟಕದ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು ಆಲ್. ಒಂದ್ ನಿಮಿಷ, ಎಲ್ಲ MLAಗಳು MLCಗಳು MP ಇಲ್ಲೊಂದು ಸ್ಟೇಜ್ ರೆಡಿ ಆಗಿದೆ ಗ್ರೂಪ್ ಫೋಟೋಗೆ. ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಬರೀ MLA MP MLC, ದಯವಿಟ್ಟು ಸ್ಟೇಜ್ ಮೇಲೆ ಇಲ್ಲಿ ಬಲ್ಗಡೆ ರೆಡಿ ಆಗಿದೆ ಒಂದು ಗ್ರೂಪ್ ಫೋಟೋ, ಬಿಕಾಸ್ ಆಲ್ ಆಫ್ ಯು ಹ್ಯಾವ್ ಪಾರ್ಟಿಸಿಪೇಟೆಡ್, ಇಟ್ ಈಸ್ ಅನ್ ಹಿಸ್ಟಾರಿಕ್ ಫೋಟೋ, ಯು ಶುಡ್ ಬಿ ದೇರ್. ದೆನ್ ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿ, ದಿ ಹಾನರಬಲ್ ಕಾಂಗ್ರೆಸ್ ಪ್ರೆಸಿಡೆಂಟ್, ಇನ್ ಹಿಸ್ ರೆಸಿಡೆನ್ಸ್ ಹಿ ಹ್ಯಾಸ್ ಹೋಸ್ಟೆಡ್ ಎ ಲಂಚ್, ಎಲ್ಲರಿಗೂ ಕೂಡ ಊಟ ಅರೇಂಜ್ಮೆಂಟ್ ಮಾಡಿದ್ದಾರೆ, ಇನ್ವಿಟೇಷನ್ ಕಳ್ಸಿಕೊಟ್ಟಿದ್ದಾರೆ. 10 ರಾಜಾಜಿ ಮಾರ್ಗ್ 10 ರಾಜಾಜಿ ಮಾರ್ಗ್ 10 ಇದೆ, ಇಲ್ಲಿಂದ ಬರೀ 5 ನಿಮಿಷ ಮಾತ್ರ ಎಲ್ಲ ಹೋಗ್ಬೇಕು. ಮೇಲ್ಗಡೆ ಬಲ್ಗಡಿಕೆ ಸಿನಾ